ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅರ್ಜಿ ಕೆಮಿಸ್ಟ್ರಿ ಸೊ ಇವತ್ತಿನ ಕೆ ಸಿ ಟಿ ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸಲ್ಲಿ ಫಸ್ಟ್ ಪಿ ಯು ಸಿಯ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದುವರೆಗೆ ಎಲ್ಲ ಸೆಕೆಂಡ್ ಪಿ ಯು ಸಿ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ ಫಸ್ಟ್ ಪಿ ಯು ಸಿಯಿಂದ ಕೆಮಿಕಲ್ ಬಾಂಡಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಈ ಒಂದು ಸೀರೀಸಲ್ಲಿ ಸೊ ಡೋಂಟ್ ವರಿ ಅಬೌಟ್ ದಿಸ್ ಸೊ ಕಂಪ್ಲೀಟ್ ಫಸ್ಟ್ ಪಿ ಯು ಸಿಯನ್ನು ಕೂಡ ನಾನು ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಒಳಗಡೆ ಮುಗಿಸ್ಕೊಡ್ತೀನಿ ಸೊ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಹೇಳಿ ಒಂದು ಕೋರ್ಸನ್ನು ಕೂಡ ನಾನು ನನ್ನ ಮೊಬೈಲ್ ಆ್ಯಪಿನಲ್ಲಿ ರಿಲೀಸ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಸೊ ಆ ಕೋರ್ಸಲ್ಲಿ ಏನೇನಿದೆ ಅಂತಂದರೆ ಯೂನಿಟ್ ಟೆಸ್ಟ್ ಆಗಿರ್ಬೋದು ಮಾಕ್ ಟೆಸ್ಟ್ ಆಗಿರ್ಬೋದು ಯೂನಿಟ್ ಟೆಸ್ಟ್ ಸೆಕೆಂಡ್ ಯು ಸಿ ಕಂಪ್ಲೀಟಾಗಿ ಮುಗಿದಿದೆ ಮಾಕ್ ಟೆಸ್ಟ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟ್ ಪಿ ಯು ಸಿ ಯೂನಿಟ್ ಟೆಸ್ಟ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇವೆಲ್ಲವನ್ನು ಆ್ಯಡ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಕೆ ಸಿ ಇ ಟಿ ಪ್ರಿಪರೇಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುವಂಥ ಒಂದು ಕೋರ್ಸನ್ನು ರೆಡಿ ಮಾಡಿದ್ದೀನಿ ಇಫ್ ಯು ವಾಂಟ್ ಯು ಕ್ಯಾನ್ ಬೈಟ್ ದಟ್ ಇಸ್ ಓನ್ಲಿ ಫಾರ್ ಒನ್ ನೈಂಟಿ ನೈನ್ ರುಪೀಸ್ ರೈಟ್ ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಈ ಒಂದು ಚಾಪ್ಟರ್ ಇಂದ ನಮಗೆ ಒಂದು ಕ್ವೇಶನ್ ಅನ್ನು ಪ್ರತಿ ವರ್ಷ ಕೇಳಿರೋ ಓಕೆ ಸೊ ಮೊದಲನೇದಾಗಿ ಸಿನಾಪ್ಸಿಸ್ ಅನ್ನು ನೋಡ್ಬೇಡುತ್ತೆ ಸೊ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಇದ್ರ ಬಗ್ಗೆ ಏನು ಕ್ವಶನ್ ಅನ್ನ ಕೇಳೋದಿಲ್ಲ ಬಟ್ ಗೊತ್ತಿರಲಿ ಮಿಕ್ಸ್ಚರ್ ಆ್ಯಂಡ್ ಪ್ಯೂರ್ ಸಬ್ಸ್ಟೆನ್ಸ್ ಮಿಕ್ಸ್ಚರ್ ಅಲ್ಲಿ ಮತ್ತೆ ಹೋಮೋ ಆ್ಯಂಡ್ ಹೈಟೆರೋ ಆ್ಯಂಡ್ ಕಂಪೌಂಡ್ ಆ್ಯಂಡ್ ಎಲಿಮೆಂಟ್ ಇನ್ನು ಫಿಸಿಕಲ್ ಬೇಸಿಕ್ ಕ್ವಾಂಟಿಟೀಸ್ ಅಂತಂದ್ರೆ ಲೆಂತ್ ಯೂನಿಟ್ ಇಸ್ ಮೀಟರ್ ಮಾಸ್ ಕಿಲೋಗ್ರಾಮ್ ಟೈಮ್ ಸೆಕೆಂಡ್ ಎಲೆಕ್ಟ್ರಿಕರೆಂಟ್ ಆಂಪಿಯರ್ ಥರ್ಮೊಡಾನಿ ಟೆಂಪ್ರೇಚರ್ ಕೆಲವಿನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೋಲ್ ಲುಮಿನಸ್ ಇಂಟೆನ್ಸಿಟಿ ಕ್ಯಾಂಡಿಲಾ ಸೊ ಇದರ ಜೊತೆಗೆ ವಾಲ್ಯೂಮ್ ಮೀಟರ್ ಕ್ಯೂಬ್ ಡೆನ್ಸಿಟಿ ಕೆಜಿ ಪರ್ ಮೀಟರ್ ಕ್ಯೂಬ್ ಅನ್ನೋದು ಗೊತ್ತಿರಲಿ ಇನ್ನು ಟೆಂಪರೇಚರ್ ಆನ್ ಟೂ ಸ್ಕೇಲ್ಸ್ ಅಂದ್ರೆ ಡಿಗ್ರಿ ಫ್ಯಾರ್ನೇಟ್ ಮತ್ತೆ ಡಿಗ್ರಿ ಸೆಲ್ಸಿಯಸ್ ಹೇಗೆ ರಿಲೇಟೆಡ್ ಅಂತಂದ್ರೆ ನೈನ್ ಬೈ ಫೈವ್ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ತರ್ಟಿ ಟು ಸೊ ಕೆಲ್ವಿನ್ ಸ್ಕೇಲ್ ಹೇಗೆ ಅಂದರೆ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಪ್ಲಸ್ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಕೆಲ್ವಿನ್ ಇನ್ನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸೊ ಇಟ್ ಇಸ್ ನಥಿಂಗ್ ಬಟ್ ಮ್ಯಾಟರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಸೊ

హైపోస్ గ ఈక్వల్ వాల్యూ ఆఫ్ ఆల్ గ్యాసెస్ కంటే ఈక్వల్ నంబర్ ఆఫ్ మాలిక్యూల్స్ గేర్ ఎక్స్ లో అకార్డింగ్ టు దిస్ ఆల్ ద గేషియస్ రియాక్టెంట్స్ అండ్ ప్రొడక్ట్స్ రియాక్టెంట్స్ కంబైన్డ్ అండ్ ద ఫార్మేషన్ ఆఫ్ ద ప్రొడక్ట్ టేక్ ప్లేస్ ఇన్ ద సింపుల్ హోల్ నంబర్ రేషియో బై వల్ూమ్ సో ఇన్ డాల్టన్స్ థియరీ ప్రకారం రిమెంబర్ ఆల్ సబ్స్టెన్స్ ఆర్ మేడ్ అప్ ఆఫ్ టైనీ స్మాల్ పార్టికల్స్ కాల్డ్ అస్

ಸೊ ಇವೆಲ್ಲ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋದಾಗೆ ಬರ್ತದೋ ಹೊರತು ಬರೀ ಥೇರಿಯನ್ನು ಓದೋದ್ರಿಂದ ಬರುವುದಿಲ್ಲ ಓಕೆ ಮೋಲ್ ಕಾನ್ಸೆಪ್ಟ್ ಮೇಲೆ ನೋಡಿ ಮೋಲ್ ಕಾನ್ಸೆಪ್ಟ್ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಒನ್ ಮೋಲ್ ಆಫ್ ಸಬ್ಸ್ಟೆನ್ಸ್ ಕಂಟೆನ್ ಸಿಕ್ಸ್ ಇನ್ ಟೆನ್ಟು ಟ್ವೆಂಟಿ ತ್ರೀ ನಂಬರ್ ಆಫ್ ಪಾರ್ಟಿಕಲ್ಸ್ ಓಕೆ ಸೊ ವಾಲ್ಯೂಮ್ ಆಕ್ಯುಪೈಡ್ ಬೈ ಒನ್ ಮೋಲ್ ಆಫ್ ಗ್ಯಾಸ್ ಇಸ್ ಕಾಲ್ಡ್ ಎಸ್ ಗ್ರಾಮ್ ಮೂಲರ್ ವಾಲ್ಯೂಮ್ ದಟ್ ಇಸ್ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಲೀಟರ್ ಅಟಾಮಿಕ್ ಮಾಸ್ ಆಫ್ ದ ಒನ್ ಮೋಲ್ ಆರ್ ದ ಮಾುಲರ್ ಮಾಸ್ ಆಫ್ ದ ಒನ್ ಮೋಲ್ ಇಸ್ ನೋನ್ ಆಸ್ ಗ್ರಾಮ್ ಅಟಾಮಿಕ್ ಮಾಸ್ ಅಂಡ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ರೆಸ್ಪೆಕ್ಟಿವ್ಲಿ ದೆನ್ ಒನ್ ಮೂರ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಹಾವ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಗೊತ್ತಿರಲಿ ಸೊ ಸಿಕ್ಸ್ ಇನ್ ಟೆಂಟ್ ಟ್ವೆಂಟಿ ತ್ರೀ ಮಾಲಿಕ್ಯೂಲ್ಸ್ ನಥಿಂಗ್ ಬಟ್ ದಟ್ ಆಕ್ಯುಪೈಸ್ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಲೀಟರ್ ಎಟ್ ಆ್ಯಂಡ್ ಜೀರೋ ಡಿಗ್ರಿ ಸೆಲ್ಸಿಯಸ್ ನಂಬರ್ ಆಫ್ ಸಬ್ಸ್ ಮೋಲ್ಸ್ನ ಹೇಗೆ ಕಾಲ್ಕುಲೇಟ್ ಮಾಡ್ತೀವಿ ಅಂದರೆ ಅಮೌಂಟ್ ಆಫ್ ಮಾಸ್ ಆಫ್ ದ ಸಬ್ಸ್ಟನ್ಸ್ ಬೈ ಮಾಲಿಕ್ಲರ್ ಮಾಸ್ ಮಾಸ್ ಬೈ ಮಾಲಿರ್ ಮಾಸ್ ಇಸ್ ಮೋಲ್ ಅಥವಾ ಪಾರ್ಟಿಕಲ್ ಕೊಟ್ಟರೆ ಪಾರ್ಟಿಕಲ್ ಕೊಟ್ಟಿದ್ರೆ ರಿಮೆಂಬರ್ ನಂಬರ್ ಆಫ್ ಪಾರ್ಟಿಕಲ್ಸ್ ಡಿವೈಡ್ ಬೈ ಅವಗೆಡ್ಡ್ರ ನಂಬರ್ ವಾಲ್ಯೂಮ್ ಏನಾದರೂ ಕೊಟ್ಟಿದ್ರೆ ವಾಲ್ಯೂಮ್ ಆಫ್ ದ ಗ್ಯಾಸ್ಟ್ ಟೆಸ್ಟಿಪಿ ಡಿವೈಡ್ ಬು ಪಾಯಿಂಟ್ ಫೋರ್ ಲೀಟರ್ ಅಥವಾ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಲಟರ್ನ ನಾವು ಯೂಸ್ ಮಾಡ್ಬೋದು ಇನ್ನು ನಂಬರ್ ಆಫ್ ಮೋಲ್ಸ್ ಆಫ್ ಸಬ್ಸ್ಟೆನ್ಸ್ ಯಾಕೆ ಕ್ಯಾಲ್ಯಲೇಟ್ ಮಾಡ್ತೀವಿ ಆಲ್ರೆಡಿ ಅಲ್ಲಿ ಹೇಳಿದಾಗ ವೇಟ್ ಬೈ ಮಾಲ್ಕುಲರ್ ವೇಟ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಆಟಮ್ಸ್ ವೇಟ್ ಇನ್ ಗ್ರಾಮ್ಸ್ ಡಿವೈಡ್ ಬೈ ಅಟಾಮಿಕ್ ವೇಟ್ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಸ್ ವಾಲ್ಯೂಮ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಮೋಲ್ ವಾಲ್ಯೂಮ್ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಲೀಟರ್ ಅಥವಾ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಎಲೆಕ್ಟ್ರಾನ್ಸ್ ಅದೇನೇ ಇದ್ದರೂ ಕೂಡ ಸೊ ನಂಬರ್ ಅಂತ ಕೊಟ್ಟಾಗ ನಂಬರ್ ಡಿವೈಡ್ ಬೈ ಅವಡ್ಡ್ರ ನಂಬರ್ ಅಂತ ಮಾಡಿದರೆ ನಿಮಗೆ ಮಲ್ ಬರ್ತದೆ ಅನ್ನೋದು ಗೊತ್ತಿರಲಿ ಇನ್ನು ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಅಂದಾಗ ಮಾಸ್ ಆಫ್ ದಟ್ ಎಲಿಮೆಂಟ್ ಯಾವ್ದು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ದಟ್ ಎಲಿಮೆಂಟ್ ಡಿವೈಡೆಡ್ ಬೈ ಮಾಲ್ಯುಲರ್ ಮಾಸ್ ಇಂಟು ಹಂಡ್ರೆಡ್ ಅನ್ನು ಮಾಡ್ತೀವಿ ಇನ್ನು ಎಂಪಿರಿಕಲ್ ಫಾರ್ಮುಲಾ ಎಂಪಿರಿಕಲ್ ಫಾರ್ಮುಲಾ ಅಂತ ಬಂದಾಗ ದಿಸ್ ಇಸ್ ಅ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಈಗ ಫಾರ್ ಎಕ್ಸಾಂಪಲ್ ನೋಡಿ ಸೊ ಇನ್ ಕೇಸ್ ಆಫ್ ದ ಗ್ಲೂಕೋಸ್ ಇಫ್ ಯು ಕನ್ಸಿಡರ್ ಗ್ಲುಕೋಸ್ ಫಾರ್ಮುಲಾ ಏನು ಸಿ ಸಿಕ್ಸ್ ರೈಟ್ ಸೊ ಗ್ಲುಕೋಸ್ ಫಾರ್ಮುಲಾ ಬಂದ್ಬಿಟ್ಟು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಇದರ ಸಿಂಪ್ಲೆಸ್ಟ್ ರೇಷಿಯೋ ಬರೀಬಹುದು ಸಿ ಎಚ್ ಟು ಓ ಅಂತೇಳಿ ಅಂದ್ರೆ ಸಿ ಎಚ್ ಟು ಅನ್ನೋದು ಎಂಪಿರಿಕಲ್ ಫಾರ್ಮುಲಾ ಇದು ಮಾಲಿಕ್ಯ್ಯುಲರ್ ಫಾರ್ಮುಲಾ ರಿಮೆಂಬರ್ ಮಾಲಿಕ್ಲರ್ ಫಾರ್ಮುಲಾ ಓಕೆ ಸೊ ಮಾಲಿಕ್ಯ್ಯುಲರ್ ಫಾರ್ಮುಲಾ ಮಾಸ್ ಡಿವೈಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್ ವಿಲ್ ಗಿವ್ ಯು ಎನ್ ವ್ಯಾಲ್ಯೂ ಓಕೆ ನೋಡಿ ಫಾರ್ ಎಕ್ಸಾಂಪಲ್ ಇದರ ವ್ಯಾಲ್ಯೂ ಎಷ್ಟಾಗ್ತದೆ ನೋಡಿ ಇಸ್ ಟ್ವೆಲ್ ಹೌದಾ ಟ್ವೆಲ್ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ಟು ಅಂದರೆ ತರ್ಟಿ ಇಲ್ಲಿ ಸೊ ಇದು ತರ್ಟಿ ಆದರೆ ಸೊ ಫಾರ್ ಎಕ್ಸಾಂಪಲ್ ಮಾಲ್ಕುಲರ್ ಮಾಸ್ ಕೊಟ್ಟಿರ್ತಾರೆ ಅವರು ಒನ್ ಏಯ್ಟಿ ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಒನ್ ಏಯ್ಟಿ ಬೈ ತರ್ಟಿ ಅಂತಂದ್ರೆ ನಿಮಗೆ ಸಿಕ್ಸ್ ಹೌದಾ ಸೊ ಅಂದ್ರೆ ಏನಾಯಿತು ಇದನ್ನು ಸಿಕ್ಸ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಗ್ಲುಕೋಸ್ ಅಂತ ಆಯಿತು ಸೊ ಲೈಕ್ ದಿಸ್ ದ ಕ್ವಶನ್ ಕ್ಯಾನ್ ಬಿ ಆಸ್ಟ್ ಇನ್ನು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದರೆ ಲಿಮಿಟಿಂಗ್ ರಿಯೇಜೆಂಟ್ ಓಕೆ ಲಿಮಿಟಿಂಗ್ ರಿಯೇಜೆಂಟ್ ಆರ್ ರಿಯಾಕ್ಟೆಂಟ್ ಲಿಮಿಟಿಂಗ್ ರಿಯೇಜೆಂಟ್ ಅಂತಂದರೆ ದ ರಿಯೇಜೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸ್ಮಾಲರ್ ಕ್ವಾಂಟಿಟಿ ಓಕೆ ರಿ ಪ್ರೆಸೆಂಟ್ ಇನ್ ದ ಸ್ಮಾಲರ್ ಕ್ವಾಂಟಿಟೀಸ್ ಇಸ್ ಕಾಲ್ಡ್ ಅಸ್ ಲಿಮಿಟಿಂಗ್ ರಿ ಏಜೆಂಟ್ ಸೊ ಇಲ್ಲಿ ಲಿಮಿಟಿಂಗ್ ರಿ ಏಜೆಜೆಂಟನ್ನು ಯಾವಾಗಲೂ ನೆನ್ಪಿಟ್ಟುಕೊಳ್ಳಿ ಲಿಮಿಟಿಂಗ್ ರಿ ಡಿಸೈಡ್ಸ್ ದ ಪ್ರೊಡಕ್ಟ್ ಫಾರ್ಮೇಷನ್ ಯಾವುದು ಕಡಿಮೆ ಇದೆ ಅದು ಪ್ರೊಡಕ್ಟ್ ಫಾರ್ಮೇಷನ್ನ ಡಿಸೈಡ್ ಮಾಡ್ತದೆ ಹೊರತು ಯಾವುದು ಜಾಸ್ತಿ ಇದೆ ಅದು ಅಲ್ಲ ಅಂದ್ರೆ ಯಾವುದೋ ಒಂದು ರಿಯಾಕ್ಷನ್ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಗೋರೈಸ್ಟು ಸಿ ಪ್ಲಸ್ ಡಿ ಅಂತ ಇದ್ದರೆ ಈ ಸಿ ಆ್ಯಂಡ್ ಡಿ ಏನು ಫಾರ್ಮ್ ಆಗ್ತದೆ ದಟ್ ಈಸ್ ಬೇಸ್ಡ್ ಆನ್ ಈ ಎ ಆ್ಯಂಡ್ ಬಿದೊಳಗೆ ಯಾವುದು ಲಿಮಿಟಿಂಗ್ ರಿಯೇಜೆಂಟ್ ಅನ್ನೋದ್ರ ಮೇಲೆ ಓಕೆ ಸೊ ಯಾವುದು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೇಳ್ತೀನಿ ಸೊ ಲೈಕ್ ದಿಸ್ ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟ್ ನಮಗೆ ಬಹಳ ಇಂಪಾರ್ಟೆಂಟು ರಿಪೀಟೆಡ್ಲಿ ಸಿಇಿಯಲ್ಲಿ ಅನ್ನು ಕೇಳಿರುವಂಥದ್ದು ಈ ಕಾನ್ಸೆಪ್ಟ್ ಮೇಲೆ ಇನ್ನು ಡಿಫ್ರೆಂಟ್ ಫಾರ್ಮುಲಾಸ್ ಯೂಸ್ಡ್ ಫಾರ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸೊ ಫಾರ್ ಎಕ್ಸಾಂಪಲ್ ಸ್ಟ್ರೆಂತ್ ಆಫ್ ದ ಸೊಲ್ಯೂಷನ್ ನೋಡಿ ಸೊ ಸ್ಟ್ರೆಂತ್ ಆಫ್ ದ ಸೊಲ್ಯೂಷನ್ ಇ ಎಕ್ಸ್ಪ್ರೆಸ್ ದಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ರಾಮ್ ಪರ್ ಲೀಟರ್ ಓಕೆ ಸೊ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೇಟ್ ಇನ್ ಮಾಲಿಕ್ಯುಲರ್ ವೇಟ್ ಸೊ ಮೊಲಾಲಿಟಿ ಮೊಲಾಲಿಟಿ ನೋಡಿ ಮೊಲಾಲಿಟಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ ಸೊ ಅಥವಾ ಸೊ ಮಾಸ್ ಆಫ್ ದ ಸಲ್ಯೂಟ್ ಡಿವೈಡ್ ಬೈ ಮೊಲಾರ ಮಾಸ್ ಅಂದ್ರೆ ಇದು ಮೋಲ್ ಬುಕ್ ಕೊಡ್ತದೆ ಸೊ ಇಂಟು ತೌಸಂಡ್ ಬೈ ಮಾಸ್ ಆಫ್ ದ ಇನ್ ಗ್ರಾಮ್ ಅಥವಾ ಸಲ್ಯೂಟ್ ಡಿವೈಡ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಸೊ ಆರ್ ಮಾಸ್ ಆಫ್ ಸಲ್ಯೂಟ್ ಮೊಲಾರ್ ಮಾಸ್ ಗಿವ್ ಯು ದಿಸ್ ಮೋಲ್ ಸೊ ದಟ್ ಡಿವೈಡ್ ಬೈ ವಾಲ್ಯೂಮ್ ಇನ್ ಲೀಟರ್ ತೊಗೊಳ್ಬಹುದು ಇಲ್ಲ ತೌಸಂಡ್ ಮಾಡಿದರೆ ಡಿವೈಡ್ ಬೈ ಇನ್ ಎಮ್ ಎಲ್ ಮಾಡಬೇಕಾಗ್ತದೆ ಇನ್ನು ಎಮ್ ಒನ್ ಎಮ್ ಒನ್ ವಿ ಒನ್ ಬಿಫೋರ್ ಡೈಲ್ಯೂಷನ್ ಎಮ್ ಒನ್ ಎಮ್ ಟು ಆಫ್ಟರ್ ಡೈಲ್ಯೂಷನ್ ಕನ್ಸಿಡರ್ ಮಾಡ್ತೀವಿ ಇದರಲ್ಲಿ ಮೋಲ್ ಫ್ರಾಕ್ಷನ್ ಒಂದು ಆ್ಯಡ್ ಮಾಡ್ಬೋದು ನಾವು ದ ಮೋಲ್ ಫ್ರಾಕ್ಷನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಂಪೋನೆಂಟ್ ದ ಟೋಟಲ್ ನಂಬರ್ ಆಫ್ ಆಲ್ ದಂಪೋನೆಂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಸೊ ಅದು ಮೋಲ್ ಫ್ರಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಸೊ ದೀಸ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಸೇ ಕ್ವಿಕ್ ಆಗಿ ನಾನು ಸಿನಾಪ್ಸಿಸ್ ಅನ್ನು ಹೇಳಿದ್ದು ಇಲ್ಲಿ ನನ್ನ ಇಂಟೆನ್ಷನ್ ಓನ್ಲಿ ಈ ಒಂದು ಸೀರೀಸಲ್ಲಿ ಪ್ರಿವಿಯಸ್ ಇಯರ್ನ ಸಾಲ್ವ್ ಮಾಡೋದು ಅಷ್ಟೇ ಇತ್ತು ಬಟ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ದಿಸ್ ಕ್ವಿಕ್ ಸಿನಾಪ್ಸಿಸ್ ಅದಕ್ಕೆ ನಾನು ಹೇಳಿರುವಂಥದ್ದು ಸೊ ಇದರ ಒಂದು ಪಿ ಡಿ ಎಫ್ ಈ ಒಂದು ವಿಡಿಯೋ ರಿಲೀಸ್ ಆದ ಒಂದು ಆರರಿಂದ ಎಂಟು ತಾಸಿನಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಬರ್ತದೆ ಅಥವಾ ನನ್ನ ಮೊಬೈಲ್ ಆ್ಯಪಿನಲ್ಲಿ ಸೊ ಆ ಒಂದು ಕೋರ್ಸ್ ಅಂತ ನಾನು ಏನು ಹೇಳಿದೆ ಸೊ ಒಂದು ನಾನು ಅಲ್ಲಿ ಫ್ರೀ ಕಂಟೆಂಟ್ ಅನ್ನು ಕೊಡ್ತಾ ಇದ್ದೀನಿ ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗಬಹುದು ಸೊ ಇನ್ನು ಲೆಟಸ್ಟ್ ಡಿಸ್ಕಸ್ ಅಬೌಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಸ್ ಫಸ್ಟ್ ಕ್ವಶನ್ ನೋಡಿ ನೆಕ್ವಿಯ ಸಲ್ಯೂಷನ್ ಆಫ್ ಅನ್ ಅಲ್ಕೋಹಾಲ್ ಕಂಟೇನಿಂಗ್ ಏಯ್ಟೀನ್ ಗ್ರಾಮ್ ಆಫ್ ವಾಟರ್ ಫೋರ್ ಒನ್ ಫೋರ್ ಗ್ರಾಮ್ ಆಫ್ ಇಥೈಲ್ ಆಲ್ಕೋಹಾಲ್ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಅಂತ ಇದೆ ರಿಮೆಂಬರ್ ಮೋಲ್ ಫ್ರಾಕ್ಷನ್ ಸಿಂಬಾಲ್ ಇಸ್ ದಿಸ್

ಏಯ್ಟೀನ್ ಬೈ ಏಯ್ಟೀನ್ ಸೊ ನಂಬರ್ ಆಫ್ ಪೂರ್ಸ್ ಆಫ್ ವಾಟರ್ ಇಲ್ಲೂ ಬೇಕು ಅಂತಂದರೆ ಏಯ್ಟೀನ್ ಬೈ ಏಯ್ಟೀನ್ ಅಂತ ತಗೋತೀನಿ ಡೈರೆಕ್ಟಾಗಿ ಒನ್ ಅಂತ ಬರಿಬಹುದು ನಿಮ್ಗೆ ಅರ್ಥ ಆಗಲಿ ಅಂತ ಸಾಲ್ವ್ ಮಾಡ್ತಾ ಇದ್ದೀನಿ ಎನ್ ಆಫ್ ಸಿ ಟು ಎಚ್ ಫೋ ಎಚ್ ಸೊ ಫೋರ್ ಒನ್ ಫೋರ್ ಮಾಸ್ ಡಿವೈಡೆಡ್ ಬೈ ಸೊ ಮೊಲಿಕ್ಯುಲರ್ ಮಾಸ್ ಆಫ್ ಸಿ ಟು ಎಚ್ ಫೈವ್ ಓ ಎಚ್ ನೋಡಿ ಹೌದಾ ಟ್ವೆಲ್ ಟು ದ ಟ್ವೆಂಟಿ ಫೋರ್ ಪ್ಲಸ್ ಸಿಕ್ಸ್ ಇದೆ ಹೈಡ್ರೋಜನ್ ಫೈವ್ ಪ್ಲಸ್ ಒನ್ ಸಿಕ್ಸ್ ರೈಟ್ ಸೊ ಟ್ವೆಂಟಿ ಫೋರ್ ಪ್ಲಸ್ ಸಿಕ್ಸ್ ಅಂದರೆ ತರ್ಟಿ ಫೋರ್ಟಿ ಸಿಕ್ಸ್ ಇಸ್ ದ ಆನ್ಸರ್ ಸೊ ಫೋರ್ಟಿ ಸಿಕ್ಸ್ ಇಸ್ ದ ಮೊಲಾರ್ ಮಾಸ್ ಆಫ್ ದ ಇಥೆಲ್ ಕಾಲ್ ನೆಕ್ಸ್ಟ್ ನೋಡಿ ಸೊ ಇದಂತೂ ಒನ್ ಬಂದ್ಬಿಡ್ತು ಇದು ಕೂಡ ಒನ್ ಒಂದ್ ಸೊ ದಟ್ ಒನ್ ಡಿವೈಡ್ ಬೈ ಒನ್ ಪ್ಲಸ್ ನೋಡಿ ಫೋರ್ ಒನ್ ಫೋರ್ ಬೈ ಫೋರ್ಟಿ ಸಿಕ್ಸ್ ಅಂದ್ರೆ ನಿಮ್ಗೆಲ್ಲೋ ಒಂದಷ್ಟು ರಿಲೇಷನ್ಶಿಪ್ ಕಾಣಿಸ್ತಾ ಇದೆ ಹೌದಾ ನೋಡಿ ಫೋರ್ ಸೊ ಫೋರ್ ನೈನ್ ಮಾಡಿ ಫೋರ್ಟಿ ಸಿಕ್ಸ್ ನೈನ್ ಮಾಡಿ ರೈಟ್ ಫೋರ್ಟಿ ಸಿಕ್ಸ್ ಫೋರ್ ಒನ್ ಫೋರ್ ಬರ್ತದೆ ಯಾಕಂದರೆ ಫೋರ್ ಸಿ ಫೋರ್ಟಿ ಸಿಕ್ಸ್ ಟೆನ್ಝ ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿಗೆ ಫೋರ್ಟಿ ಸಿಕ್ಸ್ ಕಡಿಮೆ ಇದೆ ಫೋರ್ ಫೋರ್ ಒನ್ ಹೌದಾ ಸೊ ನೈನ್ ಆಗ್ತದೆ ಸೊ ಒನ್ ಬೈ ಟೆನ್ ಅಂತಂದರೆ ಝೀರೋ ಪಾಯಿಂಟ್ ಒನ್ ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ ಝೀರೋ ಪಾಯಿಂಟ್ ಒನ್ ರಿಮೆಂಬರ್ ದಟ್ ಇನ್ನು ಎರಡನೇ ಕ್ವಶನ್ ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡುವಂತದ್ದು ಇದು ಮಾಲಿಕ್ಯುಲರ್ ಫಾರ್ಮುಲಾ ಎಂಪಿರಿಕಲ್ ಫಾರ್ಮುಲಾದ ಮೇಲೆ ಕ್ವಶನ್ ಕೇಳಿದಾಗ ಸೊ ಏನು ಮಾಡ್ತೀವಿ ಅಂತಂದ್ರೆ ನೋಡಿ ಟೂ ಪಾಯಿಂಟ್ ಫೋರ್ ಗ್ರಾಮ್ ಆಫ್ ಕಾರ್ಬನ್ ಇದೆ ಕಾರ್ಬನ್ ಈಸ್ ಟು ಒನ್ ಪಾಯಿಂಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಐಟಮ್ಸ್ ಆಫ್ ಹೈಡ್ರೋಜನ್ ಇದೆ ಈಸ್ ಟು ಹೈಡ್ರೋಜನ್ ದೆನ್ ಪಾಯಿಂಟ್ ಟು ಮೋಲ್ಸ್ ಆಫ್ ಆಕ್ಸಿಜನ್ ಇದೆ ಸೊ ಆಕ್ಸಿಜನ್ ಹೌದಾ ಇಷ್ಟು ತಗೊಂಡ್ಮೇಲೆ ಏನು ಕೊಟ್ಟಿದ್ದಾರೆ ನೋಡಿ ನಮಗೆ ರೇಷಿಯೋ ಗೊತ್ತಾಗಬೇಕು ಹೌದಾ ರೇಷಿಯೋ ಅಂತಂದ್ರೆ ಕನ್ವರ್ಟ್ ಆಲ್ ದಿಸ್ ಥಿಂಗ್ಸ್ ಇನ್ ದ ಮೋಲ್ಸ್ ಸೊ ದಟ್ ವಿಲ್ ಗೆಟ್ ದ ರೇಷಿಯೋ ರೈಟ್ ಮೋಲ್ ರೇಷೋ ಅಂತ ಹೇಳ್ತೀವಿ ಸೊ ಈಗ ಟೂ ಪಾಯಿಂಟ್ ಫೋರ್ ಗ್ರಾಮ್ ಇದೆ ಟೂ ಪಾಯಿಂಟ್ ಫೋರ್ ಗ್ರಾಮ್ಸ್ ಆಫ್ ಕಾರ್ಬನ್ ಇಷ್ಟು ಒನ್ ಪಾಯಿಂಟ್ ಟೂ ಇಂಟು ಟೆನ್ ಟು ದ ಪವರ್ ಟ್ವೆಂಟಿ ತ್ರೀ ಆಟಮ್ಸ್ ಆಫ್ ಆಟಮ್ಸ್ ಆಫ್ ಹೈಡ್ರೋಜನ್ ರೈಟ್ ಸೊ ಇಷ್ಟು ಆಕ್ಸಿಜನ್ ಇಸ್ ಜೀರೋ ಪಾಯಿಂಟ್ ಟೂ ಮೋಲ್ ಝೀರೋ ಪಾಯಿಂಟ್ ಟೂ ಮೋಲ್ ಸೊ ಇದಂತೂ ಮೋಲನ್ನೇ ಇದೆ ಇದನ್ನ ಮೋಲ್ ಕನ್ವರ್ಟ್ ಮಾಡೋಣಂತೆ ನೋಡಿ ಸೊ ಟ್ವೆಂಟಿ ಫೋರ್ ಟ್ವೆಲ್ ಗ್ರಾಮ್ ಆಫ್ ಕಾರ್ಬನ್ ಅಂದರೆ ಒನ್ ಮೋಲ್ ಹೌದಾ ಟೂ ಪಾಯಿಂಟ್ ಫೋರ್ ಗ್ರಾಮ್ ಆಫ್ ಕಾರ್ಬನ್ ಅಂತಂದ್ರೆ ಪಾಯಿಂಟ್ ಟೂ ಮೋಲ್ ಅಂತ ಬರೀಬಹುದ

ಹೌದಾ ನೋಡಿ ಸಿಕ್ಸ್ ಒನ್ಸ್ ಸಿಕ್ಸ್ ಪಾಯಿಂಟ್ ಟೂ ಬರ್ತದ ಟ್ವೆಂಟಿ ಟ್ವೆಂಟಿ ತ್ರೀ ಕ್ಯಾನ್ಸಲ್ ಆಯಿತು ಅಂದ್ರೆ ಇದು ಕೂಡ ಪಾಯಿಂಟ್ ಟು ಸೊ ದಟ್ ಇದು ಸೊ ಒನ್ 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 ಈಸ್ ಈಸ್ ಟು ಟು ಸೊ ಆನ್ಸರ್ ಫಾರ್ ದಿಸ್ ಇಸ್ ಸಿ ಎಚ್ ಹೌದಾ ಒನ್ ಈಸ್ ಟು ಟು ಒನ್ ಒನ್ ಈಸ್ ಶುಡ್ ಆನ್ಸರ್ ಬಹಳ ಸಿಂಪಲ್ ಇದೆ ರೈಟ್ ಸೊ ಸಿ ಎಚ್ ಆನ್ಸರ್ ಫಾರ್ ದಿಸ್ ದೆನ್ ದಿಸ್ ಕ್ವಶನ್ ನೋಡಿ ಪಾಯಿಂಟ್ ಫೋರ್ ಗ್ರಾಮ್ ಆಫ್ ಡೈ ಹೈಡ್ರೋಜನ್ ಮೇ ಟು ರಿಯಾಕ್ಟ್ ವಿತ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಒನ್ ಗ್ರಾಮ್ ಆಫ್ ಡೈಕ್ಲೋರಿನ್ ಟು ಫಾರ್ ಹೈಡ್ರೋಜನ್ ಕ್ಲೋರೈಡ್ ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಕ್ಲೋರೈಡ್ ಫಾರ್ಮ್ಡ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸ್ಟ್ರೈಶೋಮೆಟ್ರಿ ಕಾನ್ಸೆಪ್ಟ್ ಅಂತ ನಾವು ಹೇಳ್ತೀವಿ ಸ್ಟ್ರೈಶೋಮೆಟ್ರಿ ಅಂತ ಬಂದಾಗ ಮಾಸಿಂದ ವಾಲ್ಯೂಮಿಗೆ ವಾಲ್ಯೂಮಿಂದ ಆಟಮ್ಸಿಗೆ ಆಟಮ್ಸ್ ಮಾಸ್ಗೆ ರಿಲೇಷನ್ಶಿಪ್ ಅನ್ನು ನಾವು ಹೇಳಬಹುದು ಹೌದಾ ಸೊ ರಿಯಾಕ್ಷನ್ ಏನಿದೆ ಅನ್ನೋದನ್ನು ಮೊದಲು ಬರ್ಬಿಡಿ ರಿಯಾಕ್ಷನ್ ಬರೆದ್ರೆ ಏನಾಗ್ತದೆ ಮೊದಲು ಡೈಹೈಡ್ರೋಜನ್ ಅಂತ ಕೇಳಿದಾರೆ ಸೊ ದಟ್ ಐ ಕ್ಯಾನ್ ರೈಟ್ ದಿಸ್ ಆಸ್ ಎಚ್ ಟು ರಿಯಾಕ್ಟ್ ವಿತ್ ಸಿ ಎಲ್ ಟು ಗಿವ್ ರೈಸ್ ಟು ಟು ಎಚ್ ಸಿ ಎಲ್ ಐ ವಿಲ್ ರೈಟ್

ಮಾಲಿಕ್ಯುಲರ್ ಮಾಸ್ ಏನಿದೆ ಅಂದರೆ ಸ್ಟೈಶ್ಯೋಮೆಟ್ರಿ ಪ್ರಕಾರ ಅಂದ್ರೆ ಅಂದ್ರೇನು ದಿಸ್ ವಿಲ್ ದ ರಿಲೇಷನ್ಶಿಪ್ ಬಿಟ್ವೀನ್ ರಿಯಾಕ್ಟೆಂಟ್ ಆ್ಯಂಡ್ ದ ಪ್ರೊಡಕ್ಟ್ ಸೊ ಸ್ಟೈಶ್ಯೋಮೆಟ್ರಿ ಪ್ರಕಾರ ಯಾವ ರೇಷಿಯೋದಲ್ಲಿ ರಿಯಾಕ್ಟೆಂಟ್ ಮತ್ತು ರಿಯಾಕ್ಟೆಂಟ್ಸ್ಗಳು ರಿಯಾಕ್ಟ್ ಆಗಿ ಪ್ರೊಡಕ್ಟನ್ನು ಫಾರ್ಮ್ ಮಾಡ್ತದೆ ಅನ್ನೋದನ್ನು ನೋಡಬೇಕು ಸೊ ಇದಕ್ಕೆ ಮಾಲಿಕ್ಯುಲರ್ ಮಾಸನ್ನು ನಾವು ತಗೋತೀವಿ ಮಾಲಿಕ್ಯುಲರ್ ಮಾಸ್ ತೊಗೊಂಡ್ವಿ ಅಂತಂದರೆ ನೋಡಿ ಹೈಡ್ರೋಜನ್ ಮಾಲಿಕ್ಯುಲರ್ ಮಾಸು ಟೂ ಗ್ರಾಮ್ ಇದೆ ಹೌದಾ ಅಂದರೆ ಟೂ ಗ್ರಾಮ್ ರಿಯಾಕ್ಟ್ ವಿತ್ ತರ್ಟಿ ಫೈವ್ ಪಾಯಿಂಟ್ ಫೈವ್ ರೈಟ್ ಸೆವೆಂಟಿ ಒನ್ ಗ್ರಾಮ್ ಆಯಿತು ಸೆವೆಂಟಿ ಒನ್ ಗ್ರಾಮ್ ನೋಡಿ ಟೂ ಗ್ರಾಮ್ನ ಎಲ್ಲಿಂದ ತಗೊಂಡೆ ಜೀರೋ ಪಾಯಿಂಟ್ ಫೋರ್ ಅನ್ನೋದು ಅವರು ಕೊಟ್ಟಿದ್ದು ಟೂ ಗ್ರಾಮನ್ನು ವಿ ಹ್ಯಾವ್ ಟೇಕನ್ ಬಿಕಾಸ್ ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಅಮೌಂಟ್ ವಿಚ್ ಇಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಕ್ಲೋರಿನ್ ಸೊ ಹಿಯರ್ ಸೆವೆಂಟಿ ಒನ್ ಐ ಹಾವ್ ಟೇಕನ್ ಸೆವೆನ್ ಪಾಯಿಂಟ್ ಒನ್ ದೇ ಹಾವ್ ಗಿವನ್ ಸೊ ಸೆವೆಂಟಿ ಒನ್ ಗ್ರಾಮ್ ಮೀನ್ಸ್ ರಿಮೆಂಬರ್ ಹಿಯರ್ ಹೌ ಮಚ್ ಎಚ್ ಸಿ ಎಲ್ ನೋಡಿ ಎಚ್ ಸಿ ಎಲ್ ನಮ್ಮ ವಾಲ್ಯೂಮ್ ಬೇಕು ವಾಲ್ಯೂಮ್ ಬೇಕು ಅನ್ನೋದು ನಾನು ಏನು ಮಾಡ್ತೀನಿ ಟೂ ಇಂಟು ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಲೀಟರ್ ಅಂತ ತಗೋತೀನಿ ನೋಡಿ ಒನ್ ಮೋಲ್ ಇದ್ರೆ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಲೀಟರ್ ಟೂ ಮೋಲ್ ಇದ್ರೆ ಟೂ ಇಂಟು ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಲೀಟರ್ ಹೌದಾ ಸೊ ಅದಕ್ಕೆ ಟೂ ಗ್ರಾಮ್ ರಿಯಾಕ್ಟ್ ಒನ್ ಟೂ ಇಂಟು ಟೂ ಪಾಯಿಂಟ್ ಸೆವೆನ್ ಲೀಟರ್ ಇಲ್ಲಿ ರಿಮೆಂಬರ್ ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ಅನ್ನೋದನ್ನು ಔಟ್ ಮಾಡಿ ಲಿಮಿಟಿಂಗ್ ರಿಯೇಜೆಂಟ್ ಲೀಡ್ಸ್ ದ ಪ್ರೊಡಕ್ಟ್ ಫಾರ್ಮೇಷನ್ ಲಿಮಿಟಿಂಗ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಬಹಳ ಸಿಂಪಲ್ಲು ಸೊ ಇದಕ್ಕೂ ಇದಕ್ಕೂ ರಿಲೇಷನ್ಶಿಪ್ ಟು ಸೆವೆಂಟಿ ಒನ್ ಇದೆ ಅಂದರೆ ಇದು ಪಾಯಿಂಟ್ ಟೂ ಇದ್ದಿದ್ರೆ ಇದು ನೋಡಿ ಇದೆ ಇದ್ದಿದ್ರೆ ಇದು ಸೆವೆನ್ ಪಾಯಿಂಟ್ ಒನ್ ಗ್ರಾಮ್ ಆಗ್ತಿತ್ತು ಕರೆಕ್ಟ್ ಕರೆಕ್ಟಾ ನೋಡಿ ಟೂ ಗ್ರಾಮ್ ಸೆವೆಂಟಿ ಬನ್ನಿ ಅಷ್ಟೇ ಈಗ ನೋಡಿ ಸೆವೆನ್ ಒನ್ ಬಟ್ ಇಲ್ಲಿ ಕೊಟ್ಟಿದ್ದಾರೆ ಬಟ್ ರಿಕ್ವೈರ್ಡ್ ಎಷ್ಟು ನಮಗೆ ದಿಸ್ ಈಸ್ ರಿಕ್ವೈರ್ಡ್ ರಿಮೆಂಬರ್ ದಿಸ್ ಈಸ್ ಗಿವನ್ ಗಿವನ್ ಸೊ ದ್ಯಾಟ್ ನೋಡಿ ರಿಕ್ವೈರ್ಡ್ ಗಿವನ್ ಜಾಸ್ತಿ ಇದೆ ಅಂದ್ರೆ ಹೈಡ್ರೋಜನ್ ಏನಾಯ್ತು ಹಾಗಾದ್ರೆ ಎಕ್ಸೆಸ್ ರಿಜೆಂಟ್ ಆಯಿತು ರಿಮೆಂಬರ್ ಎಕ್ಸೆಸ್ ರಿಜೆಂಟ್ ಆಯಿತು ಹಾಗಾದ್ರೆ ಲಿಮಿಟಿಂಗ್ ಯಾವುದು ಸಿ ಎಲ್ ಟು ಬಂದುಬಿಟ್ಟು ಲಿಮಿಟಿಂಗ್ ರಿಯೇಜೆಂಟ್ ಭಾಳ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ ವಿ ನೀಡೆಡ್ ಬಟ್ ದೇ ಫೋರ್ ವಿಚ್ ಮೀನ್ಸ್ ಎಕ್ಸ್ಟ್ರಾ ಎಕ್ಸೆಸ್ ಪಾಯಿಂಟ್ಲಿ ಇಟ್ ಇಸ್ ಲಿಮಿಟಿಂಗ್ ರಿಜೆಂಟ್ ಈಗ ನಮ್ಮ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ ನೋಡಿ ಸೆವೆಂಟಿ ಒನ್ ಗ್ರಾಮ್ ಆಫ್ ಸಿ ಎಲ್ ಟು ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಇಂಟು ಟು ಲೀಟರ್ ಆಫ್ ಎಚ್ ಸಿ ಎಲ್ ಈಗ ಇದನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಇದನ್ನು ತಗೊಳ್ಳೋಂಗಿಲ್ಲ ಯಾಕಂದ್ರೆ ಇದು ಲಿಮಿಟಿಂಗ್ ಅಲ್ಲ ಲಿಮಿಟಿಂಗ್ ಸೆವೆನ್ ಒನ್ ಹಾಗಾದ್ರೆ ಸೆವೆನ್ ಪಾಯಿಂಟ್ ಒನ್ ಗ್ರಾಮ್ ಆಫ್ ಸಿ ಎಲ್ ಟು ಗಿವ್ ಹೌ ಮಚ್ ಅಂತ ಅರ್ಥ ರೈಟ್ ಸೊ ಈಗ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಇಂಟು ಟೂ ಅಂತಂದರೆ ಸೊ ಫೋರ್ಟಿ ಫೋರ್ಟಿ ಫೈವ್ ಫೋರ್ ಲೀಟರ್ ಆಯ್ತು ಹೌದಾ ಟೋಟಲ್ ರೈಟ್ ಈಗ ನೋಡಿ ಹೇಗೆ ಕ್ಯಾಲ್ಕುಲೇಷನ್ ಅಂದ್ರೆ ಒಂದು ಡೆಸಿಮಲ್ ಪಾಯಿಂಟ್ ನೀವು ಹಿಂದೆ ತೊಗೊಂಡು ಬಂದ್ರಿ ಫೋರ್ಟಿ ಫೈ ಅನ್ನೋ ಒಂದು ಡೆಸಿಮಲ್ ಪಾಯಿಂಟ್ ಹಿಂದೆ ತೊಗೊಂಡು ಬನ್ನಿ ಆನ್ಸರ್ ಹಾಗಾದ್ರೆ ಇಲ್ಲಿ ಫೋರ್ ಪಾಯಿಂಟ್ ಫೈವ್ ಫೋರ್ ಲೀಟರ್ ಆಯಿತು ಸೊ ಫೋರ್ ಪಾಯಿಂಟ್ ಫೈವ್ ಫೋರ್ ಲೀಟರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಫೋರ್ ಪಾಯಿಂಟ್ ಫೈವ್ ಫೋರ್ ಲೀಟರ್ ಇಸ್ ದ ಆನ್ಸರ್ ಫಾರ್ ದಿಸ್ ರೈಟ್ ಸೊ ಇಲ್ಲಿ ಇನ್ನೂ ಕ್ವಿಕ್ಕಾಗಿ ನೀವು ಮಾಡ್ಬೋದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗೆ ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಡೀಟೇಲ್ ಆಗಿ ಕೊಟ್ಟಿರೋ ಓಕೆ ನೋಡಿ ಇನ್ನೊಂದು ಸರ್ ಹೇಳ್ತೀನಿ ಇದು ಟೂ ಗ್ರಾಮ್ ಸೆವೆಂಟಿ ಒನ್ ಸ್ಟ್ಯಾಂಡರ್ಡ್ ಅಮೌಂಟ್ ಪಾಯಿಂಟ್ ಫೋರ್ ಸೆವೆನ್ ಪಾಯಿಂಟ್ ಒನ್ ಅವರು ಕೊಟ್ಟಿರೋದು ಸೊ ದ್ಯಾಟ್ ಪಾಯಿಂಟ್ ಟು ರಿಕ್ವೈರ್ಡ್ 0.4 is given so that this hydrogen become excess reagent 7.1 is limiting reagent because of that remember 71 gives 45.4 liter and uh, 7.1 gives 4.54 4 liter so the answer for this question is a ಎಸ್ ಕ್ವೆನ್ ಕೆಿ ಟಿ ಟು ತೌಸಂಡ್ ನೈನ್ಟೀನ್ ಕೇಳಿರುವಂತದ್ದು ಇದು ಕೂಡ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಇರೋದು ನೋಡಿ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ನಾನು ಕಂಟಿನ್ಯೂಸ್ ಆಗಿ ಮೂರು ಕ್ವಶನ್ ತೋರಿಸ್ತೀನಿ ನಮಗೆ ಸೊ ಇದು ಕೂಡ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಇರೋದು ನೋಡಿ ಎಜಿ ಸಿ ಎಲ್ ಪ್ರೆಸಿಪಿಟೇಟೆಡ್ ವೆನ್ ಸೊಲ್ಯೂಷನ್ ಆಫ್ ಲೆವೆನ್ ಪಾಯಿಂಟ್ ಸೆವೆನ್ ಗ್ರಾಮ್ ಆಫ್ ಎನ್ ಎ ಸಿ ಎಲ್ ಮೊದಲು ರಿಯಾಕ್ಷನ್ ಬರ್ದ್ಬಿಡಿ ಎನ್ ಎ ಸಿ ಎಲ್ ರಿಯಾಕ್ಸ್ ವಿತ್ ಕಂಟೈನಿಂಗ್ ಜಿ ಎನ್ ಓ ತ್ರೀ ಸೊ ಜಿ ಎನ್ ಓ ತ್ರೀ ಒನ್ ಇಸ್ಟ್ ಒನ್ ರಿಯಾಕ್ಷನ್ ಇದು ಹೌದಾ ಯು ಆರ್ ಗೋಯಿಂಗ್ ಟು ಗೆಟ್ ಎ ಜಿ ಸಿ ಎಲ್ ಪ್ಲಸ್ ಎನ್ ಎನ್ ಓ ತ್ರೀ ಫಾರ್ಮ್ ಆಗ್ತದೆ ಪ್ಲಸ್ ಎನ್ ಎನ್ ಓ ತ್ರೀ ಫಾರ್ಮ್ ಆಯಿತು ಈಗ ಇದರ ಅಮೌಂಟ್ ಏನಿದೆ ಸೊ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಬರೆಯುವಂತೆ ಕೊಟ್ಟಿರೋದು ನೋಡಿ ಕೊಟ್ಟಿರೋದು ಲೆವೆನ್ ಪಾಯಿಂಟ್ ಸೆವೆನ್ ಗ್ರಾಮ್ ಇದನ್ನು ಕೊಟ್ಟಿರೋದು ತ್ರೀ ಪಾಯಿಂಟ್ ಫೋರ್ ಗ್ರಾಮ್ ರೈಟ್ ಸೊ ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ಮಾಸ್ ಆಫ್ ಎ ಜಿ ಸಿ ಎಲ್ ಡ್ಯಾಶ್ ಗ್ರಾಮ್ ಆಫ್ ಎ ಜಿ ಸಿ ಎಲ್ ದೇ ಆರ್ ಆಸ್ಕಿಂಗ್ ಒನ್ಸ್ ಅಗೇನ್ ಇದರಲ್ಲಿ ಲಿಮಿಟಿಂಗ್ ರಿಜೆಂಟ್ ಯಾವುದು ಕ್ಯಾಲ್ಕುಲೇಟ್ ಮಾಡಿ ಲಿಮಿಟಿಂಗ್ರಿ ಏಜೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಲಿಮಿಟಿಂಗ್ ಏಜೆಂಟ್ ಕ್ಯಾಲ್ಕುಲೇಟ್ ಮಾಡೋದ್ರೆ ನಮಗೆ ಸ್ಟ್ಯಾಂಡರ್ಡ್ ಬೇಕು ನೋಡಿ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಇಸ್ ಟ್ವೆಂಟಿ ತ್ರೀ ಪ್ಲಸ್ ಕ್ಲೋರಿನ್ ಇಸ್ ತರ್ಟಿ ಫೈವ್ ಪಾಯಿಂಟ್ ಫೈವ್ ಅಂದರೆ ಫಿಫ್ಟಿ ಏಟ್ ಪಾಯಿಂಟ್ ಫೈವ್ ಗ್ರಾಮ್ ಆಯ್ತು ಇದು ಹೌದಾ ಸೊ ಎ ಜಿ ಅನ್ನೋದು ಸ್ಟ್ಯಾಂಡರ್ಡ್ ಎಷ್ಟು ಎ ಜಿ ಇಸ್ ಒನ್ ಜೀರೋ ಏಟ್ ಸೊ ಎನ್ ಇಸ್ ಫೋರ್ಟೀನ್ ದೆನ್ ಓ ತ್ರೀ ತ್ರೀಸ್ ಫೋರ್ಟಿ ಏಟ್ ಹೌದಾ ಸಿಕ್ಸ್ಟೀನ್ ತ್ರೀಸ್ ಅಲ್ ಗೆಟ್ ಒನ್ ಸೆವೆಂಟಿ ಸೊ ಒನ್ ಸೆವೆಂಟಿ ಗ್ರಾಮ್ ವಿಲ್ ರೈಟ್ ಇಟ್ ಇಯರ್ ಆ್ಯಂಡ್ ಸ್ಟ್ಯಾಂಡರ್ಡ್ ಇದೆ ಎಷ್ಟು ಬಂತು ನೋಡಿ ಎ ಜಿ ಒನ್ ಜೀರೋ ಏಟ್ ತರ್ಟಿ ಫೈವ್ ಪಾಯಿಂಟ್ ಫೈವ್ ಅಂದರೆ ಒನ್ ಫೋರ್ಟಿ ತ್ರೀ ಪಾಯಿಂಟ್ ಫೈವ್ ಬಂತು ಸೊ ನಮಗೆ ಇವೆರಡರಲ್ಲಿ ಯಾವುದು ಲಿಮಿಟಿಂಗ್ ಏಜೆಂಟ್ ಅಂತ ಗೊತ್ತಾಗ್ಬಿಟ್ರೆ ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಈಗ ಲಿಮಿಟಿಂಗ್ ರೇಜೆಂಟ್ ಯಾವುದಂತ ನೋಡಿ ಲಿಮಿಟಿಂಗ್ ರೇಜೆಂಟ್ ಯಾವ್ದು ಅಂತ ನೋಡೋದಕ್ಕೆ ಜಸ್ಟ್ ಯು ಕಂಪ್ ಸಿ ದ ರೇಷಿಯೋ ಅಷ್ಟೇ ಹೌದಾ ನೋಡಿ ಈಗ ಫಿಫ್ಟಿ ಏಟ್ ಪಾಯಿಂಟ್ ಫೈ ರಿಯಾಕ್ಟ್ ಆಗಿದೆ ಒನ್ ಸೆವೆಂಟಿ ಬೇಕು ನಮಗೆ ಇದನ್ನ ಸಂಪ್ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಣಂತೆ ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಅಂತಂದರೆ ಸೊ ಫಿಫ್ಟಿ ಏಟ್ ಪಾಯಿಂಟ್ ಫೈವ್ ಸೊ ದಟ್ ಐ ವಿಲ್ ರೈಟ್ ಫೈವ್ ಪಾಯಿಂಟ್ ಏಟ್ ಫೈವ್ ಫೈವ್ ಪಾಯಿಂಟ್ ಏಟ್ ಫೈ ಎಷ್ಟು ಬೇಕಾಗಾದ್ರೆ ಸೆವೆಂಟೀನ್ ಗ್ರಾಮ್ ಬೇಕು ಯಾಕಂತಂದ್ರೆ ಒಂದು ಡೆಸಿಮಲ್ ಪಾಯಿಂಟ್ ನಾ ಹಿಂದೆ ತಗೊಂಡಿದ್ದೀನಿ ಅಷ್ಟೇ ಒಂದು ಡೆಸಿಮಲ್ ಪಾಯಿಂಟ್ ಹಿಂದೆ ತಗೊಂಡಿದ್ದೀನಿ ಸೆವೆಂಟೀನ್ ಗ್ರಾಮ್ ಈಗ ರಿವರ್ಸ್ ಮಾಡಿ ಸೊ ಲೆವೆನ್ ಪಾಯಿಂಟ್ ಸೆವೆನ್ ಅಂದರೆ ಫೈವ್ ಪಾಯಿಂಟ್ ಏಟ್ ಫೈಸ್ ಟೂ ಟೈಮ್ಸ್ ಹೌದಾ ಸೊ ಲೆವೆನ್ ಪಾಯಿಂಟ್ ಸೆವೆನ್ ಹಾಗಾದರೆ ಎಷ್ಟು ಬೇಕಾಯ್ತು ಹಾಗಾದರೆ ಸೆವೆಂಟೀನ್ ಟೂಝಾ ತರ್ಟಿ ಫೋರ್ ಗ್ರಾಮ್ ಬೇಕು ನೋಡಿ ಸಿಂಪಲ್ ಕ್ಯಾಲ್ಕುಲೇಷನ್ ಫೈವ್ ಪಾಯಿಂಟ್ ಫಿಫ್ಟಿ ಏಟ್ ಪಾಯಿಂಟ್ ಫೈವ್ ನೀಡೆಡ್ ಒನ್ ಸೆವೆಂಟಿ ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಷನ್ ಇದು ಸೊ ಫೈವ್ ಪಾಯಿಂಟ್ ಫೈವ್ ನೀಡೆಡ್ ಸೆವೆಂಟೀನ್ ಗ್ರಾಮ್ ರೈಟ್ ಸೊ ಲೆವೆನ್ ಪಾಯಿಂಟ್ ಸೆವೆನ್ ನೀಡೆಡ್ ತರ್ಟಿ ಫೋರ್ ಗ್ರಾಮ್ ಬಟ್ ಗಿವನ್ ಇಸ್ ತ್ರೀ ಪಾಯಿಂಟ್ ಫೋರ್ ಗ್ರಾಮ್ ದೆನ್ ನೋಡಿದ ತಕ್ಷಣ ಹೇಳ್ಬೋದು ಇದು ಲಿಮಿಟಿಂಗ್ ರಿಯೇಜೆಂಟ್ ನಮ್ಮದು ಸೊ ಇದು ಎಕ್ಸೆಸ್ ರಿಯೇಜೆಂಟ್ ರಿಮೆಂಬರ್ ಎಕ್ಸೆಸ್ ರಿಯೇಜೆಂಟ್ ಅರ್ಥ ಆಯ್ತಾ ಹೇಳಿದ್ದು ಲಿಮಿಟಿಂಗ್ ಅಂತ ಗೊತ್ತಾಯಿತು ಈಗ ಕ್ಯಾಲ್ಕುಲೇಷನ್ ಹೇಗೆ ಅಂತಂದ್ರೆ ನೋಡಿ ಒನ್ ಸೆವೆಂಟಿ ಗ್ರಾಮ್ ಆಫ್ ಎ ಜಿ ತ್ರೀ ವಿಲ್ ಗ್ ಒನ್ ಫೋರ್ಟಿ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ ಆಫ್ ಎ ಜಿ ಸಿ ಎಲ್ ಸೊ ತ್ರೀ ಪಾಯಿಂಟ್ ಫೋರ್ ಗ್ರಾಮ್ ಆಫ್ ಎ ಜಿ ವಿಲ್ ಎನ್ನು ಹೌ ಮಚ್ ಅಮೌಂಟ್ ಆಫ್ ದಿಸ್ ಸೊ ಇಲ್ಲಿ ಬಹಳ ಸಿಂಪಲ್ಲು ಬಹಳ ಸಿಂಪಲ್ ಯಾಕೆ ಅಂತ ಹೇಳ್ತೀನಿ ನೋಡಿ ಇದಕ್ಕೂ ಇದಕ್ಕೂ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ನಿಮಗೆ ಕಂಡುಹಿಡಿಯೋದಕ್ಕೆ ಬಂದರೆ ಯು ಆರ್ ಆನ್ ದ ರೈಟ್ ಪಾತ್ ಏನಾಗಿದೆ ಇಲ್ಲಿ ಟೂ ಟೈಮ್ಸ್ ಮಾಡಿ ಟೂ ಟೈಮ್ಸ್ ಮಾಡಿ ಒನ್ ಡೆಸಿಮಲ್ ಪಾಯಿಂಟ್ ಹಿಂದೆ ತಗೊಂಡು ಬನ್ನಿ ಹೌದಾ ಇದಕ್ಕೂ ಇದಕ್ಕೂ ರಿಲೇಶನ್ಶಿಪ್ ಏನಂತಂದರೆ ಒನ್ ಸೆವೆಂಟಿ ಇಂಟು ಟೂ ಈಸ್ ತ್ರೀ ಫೋರ್ಟಿ ತ್ರೀ ಫೋರ್ಟಿಯಲ್ಲಿ ಎರಡು ಡೆಸಿಮಲ್ ಪಾಯಿಂಟ್ ಹಿಂದೆ ತಗೊಂಡು ಬಂದರೆ ತ್ರೀ ಪಾಯಿಂಟ್ ಫೋರ್ ಜೀರೋ ಕರೆಕ್ಟ್ ಆನ್ಸರು ನೋಡಿ ಇದನ್ನು ಏನು ಮಾಡಿ ಇದನ್ನು ಒನ್ ಫೋರ್ಟಿ ತ್ರೀ ಪಾಯಿಂಟ್ ಟೂ ಫೈವ್ ಇಂಟು ಟೂ ಮಾಡಿ ಸೊ ದಟ್ ಒನ್ ಫೋರ್ಟಿ ಟೂ ಏಯ್ಟಿ ಆಯಿತು ಸೊ ಟೂ ಏಯ್ಟಿ ಸೆವೆನ್ ಗ್ರಾಮ್ ಆಯಿತು ಟೂ ಏಯ್ಟಿ ಸೆವೆನ್ ಗ್ರಾಮ್ ಈ ಟು ಏಯ್ಟಿ ಸೆವೆನಲ್ಲಿ ಇಲ್ಲಿ ಎರಡು ಡೆಸಿಮಲ್ ಪಾಯಿಂಟ್ ಹಿಂದ್ ತೊಗೊಂಡು ಬಂದಿರಿ ಹೌದಾ ಅದೇ ರೀತಿ ಇಲ್ಲಿ ಎರಡು ಡೆಸಿಮಲ್ ಪಾಯಿಂಟ್ ಹಿಂದ್ ತೊಗೊಂಡು ಬನ್ನಿ ಆನ್ಸರ್ ಏನು ಬಂತು ಟೂ ಪಾಯಿಂಟ್ ಏಟ್ ಸೆವೆನ್ ಬಂತಿಲ್ಲ ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ ಅದಕ್ಕೆ ಹೇಳಿದ್ದು ಕ್ಯಾಲ್ಕುಲೇಷನಲ್ಲಿ ಯು ಹ್ಯಾವ್ ಟು ನೋ ಹೌ ಟು ಪ್ಲೇ ವಿತ್ ಡೆಸಿಮಲ್ ಪಾಯಿಂಟ್ ಭಾಳ ಸಿಂಪಲ್ಲು ಡೆಸ್ಮಲ್ ಪಾಯಿಂಟ್ ಜೊತೆ ಆಟ ಆಡೋದು ಗೊತ್ತಿರಬೇಕು ನಮಗೆ ಹೇಗೆ ಆಟ ಆಡೋದಂತಂದರೆ ಸಿ ಮೊಬೈಲಲ್ಲಿ ಆಟ ಆಡೋದಲ್ಲ ಇದು ಬೋರ್ಡಲ್ಲಿ ಪೇಪರಲ್ಲಿ ಆಟ ಆಡಬೇಕು ನೋಡಿ ಒನ್ ಸೆವೆಂಟಿ ಟೂಸ ತ್ರೀ ಫೋರ್ಟಿ ಅದರಿಂದ ಯಾರು ಡೆಸ್ಮಲ್ ಪಾಯಿಂಟ್ ಹಿಂದೆ ಬಂದರೆ ತ್ರೀ ಪಾಯಿಂಟ್ ಫೋರ್ ಟೂ ಒನ್ ಫೋರ್ಟಿ ತ್ರೀ ಟೂಝಾ ಟೂ ಏಯ್ಟಿ ಸಿಕ್ಸ್ ಅಥವಾ ಟೂ ಏಯ್ಟಿ ಸೆವೆನ್ ಅದರಿಂದ ಎರಡು ಡೆಸ್ಮಲ್ ಪಾಯಿಂಟ್ ಹಿಂದೆ ಬಂದರೆ ಟೂ ಪಾಯಿಂಟ್ ಏಯ್ಟ್ ಸೆವೆನ್ ಸೊ ಆನ್ಸರ್ ಫಾರ್ ದಿಸ್ ಇಸ್ ಸಿ ಎಷ್ಟು ಇಮಿಡಿಯೇಟಾಗಿ ಬರ್ತದ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಲಿಮಿಟಿಂಗ್ ರೇಜೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಮೆಂಬರ್ ದ್ಯಾಟ್ ಇನ್ನೊಂದು ಲಿಮಿಟಿಂಗ್ ರಿಯೇಜನ್ ಕಾನ್ಸೆಪ್ಟ್ ಮೇಲೆ ತೋರಿಸ್ತೀನಿ ನೋಡಿ ಇದು ಕೂಡ ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟ್ ಮೇಲೆ ಇರುವಂಥದ್ದು ನೋಡಿ ಇಲ್ಲಿ ಕ್ವಶನ್ ಏನಿದೆ ಒನ್ ಗ್ರಾಮ್ ಆಫ್ ಎಮ್ ಜಿ ಬರ್ಂಡ್ ವಿತ್ ಪಾಯಿಂಟ್ ಟು ಏಟ್ ಗ್ರಾಮ್ ಆಫ್ ಓ ಟು ವಿಚ್ ರಿಯಾಕ್ಟ್ ಅಂಡ್ ಲೆಫ್ಟ್ ಇನ್ ಎಕ್ಸೆಸ್ ಅಂಡ್ ಹೌ ಮಚ್ ಅಂತ ಇದೆ ಹೌದಾ ಸೊ ನೋಡಿ ರಿಯಾಕ್ಷನ್ ಬರೀರಿ ಎಮ್ ಜಿ ಪ್ಲಸ್ ಓ ಟು ಗಿವ್ ರೈಸ್ ಟು ಎಮ್ ಜಿ ಓ ರೈಟ್ ಟೂ ಎಮ್ ಜಿ ಓ ಟು ಎಮ್ ಜಿ ಮಾಡಿ ಇವ್ರು ಅವ್ರು ಕೊಟ್ಟಿರೋದು ಬರೀರಿ ಒನ್ ಗ್ರಾಮನ್ನು ಕೊಟ್ಟಿದ್ದಾರೆ ಇಲ್ಲಿ ಜೀರೋ ಪಾಯಿಂಟ್ ಟು ಏಟ್ ಗ್ರಾಮನ್ನು ಕೊಟ್ಟಿದ್ದಾರೆ ರೈಟ್ ಅವರು ಕೇಳಿರೋದು ಇದು ಅಮೌಂಟ್ ಅಲ್ಲ ವಿಚ್ ಲೆಫ್ಟ್ ಇನ್ ಎಕ್ಸೆಸ್ ಲೆಫ್ಟ್ ಇನ್ ಎಕ್ಸೆಸ್ ಯಾವುದು ಹೌ ಮಚ್ ಅಂತ ಕೇಳಿದ್ದಾರೆ ಹೌದಾ ಹೌ ಮಚ್ ಅಂತ ಕೇಳಿದ್ದಾರೆ ಈಗ ಸ್ಟ್ಯಾಂಡರ್ಡ್ ಏನು ನೋಡಿ ಎಮ್ ಜಿದು ಅಟಾಮಿಕ್ ಮಾಸ್ ಅವರು ಕೊಟ್ಟಿರೋದಿಲ್ಲ ಎಂ ಜಿಟ್ಕೊಂಡು ನೆನ್ಪಿಟ್ಕೋಬೇಕು ನೀವು ಟ್ವೆಂಟಿ ಗ್ರಾಮ್ ಅಂದ್ರೆ ಐ ವಿಲ್ ರೈಟ್ ಫೋರ್ಟಿ ಏಟ್ ಗ್ರಾಮ್ ಟೂಸ್ ಓ ಟು ನೋಡಿ ಟೂ ಗ್ರಾಮ್ ಹೌದಾ ಟೂ ಗ್ರಾಮ್ ರೈಟ್ ಈಗ ನೋಡಿ ರೇಷಿಯೋ ತೆಗೆದು ಬಿಡಿ ಫೋರ್ಟಿ ಏಟ್ ಈಸ್ ಟು ತರ್ಟಿ ಟು ಅಂತಂದರೆ ಟೂ ಈಸ್ ಟು ತ್ರೀ ಹೌದಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟು ದ ತರ್ಟಿ ಟು ಸಿಕ್ಸ್ಟೀನ್ ತ್ರೀ ಇಸ್ ಅ ಫೋರ್ಟಿ ಏಯ್ಟ್ ಬಟ್ ಇಲ್ಲಿ ಕೊಟ್ಟಿರೋದು ಪಾಯಿಂಟ್ ಏಟ್ ಟು ಏಟ್ ಗ್ರಾಮ್ ಆ್ಯಂಡ್ ಒನ್ ಗ್ರಾಮ್ ನೋಡಿದ ತಕ್ಷಣ ಹೇಳ್ಬೋದಾ ಯಾವುದು ಎಕ್ಸೆಸ್ ಹೇಳಿ ಡೆಫಿನೆಟ್ಲಿ ಹೇಳಬೇಕು ಮ್ಯಾಗ್ನೀಷಿಯಮ್ ಇಸ್ ಎಕ್ಸೆಸ್ ಅಂತೇಳಿ ಯಾಕಂದರೆ ಇದು ಟೂ ಬಂದರೆ ಇದರ ತ್ರೀ ಟೈಮ್ಸ್ ಇದು ಬರಬೇಕು ಅಂದರೆ ಇದು ಟೂ ಟೈಮ್ಸ್ ಆದರೆ ಅದರ ತ್ರೀ ಟೈಮ್ಸ್ ಇದು ಸೊ ಈಗ ನೋಡಿ ಪಾಯಿಂಟ್ ಟೂ ಏಟ್ ಇದೆ ಏಟ್ ಅಂತಂದ್ರೆ ಇದು ಫೋರ್ ಇನ್ ಟೂ ಟೈಮ್ಸ್ ಅಂದ್ರೆ ಇಲ್ಲಿ ನಿಮಗೆ ಎಷ್ಟು ಬರಬೇಕಿತ್ತು ಪಾಯಿಂಟ್ ಒನ್ ಫೋರ್ ಇನ್ ಟೈಮ್ಸ್ ಬರಬೇಕಿತ್ತು ಅಂದ್ರೆ ಗ್ರಾಮ್ಸ್ ಕೊಡಬೇಕಿತ್ತು ಬಟ್ ಒನ್ ಗ್ರಾಮ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸೆಸ್ ಯಾವ್ದು ಹಾಗಾದ್ರೆ ಮೆಗ್ನೀಷಿಯಂ ಓದಲು ನಮ್ಗೆ ಎರಡು ಆಪ್ಷನ್ ಉಳಿತು ಮೆಗ್ನೀಷಿಯಂ ಎಕ್ಸೆಸ್ ಮೆಗ್ನೀಷಿಯಂ ಎಕ್ಸೆಸ್ ಮುಂದಿನ ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಯಾಕಂದರೆ ಕಾಮನ್ ಸೆನ್ಸ್ ಏನು ಫೈವ್ ಪಾಯಿಂಟ್ ಏಯ್ಟ್ ಗ್ರಾಮ್ ಅಂತೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಮಗೆ ಕೊಟ್ಟಿರೋದೇ ಒನ್ ಗ್ರಾಮ್ ಫೈವ್ ಪಾಯಿಂಟ್ ಏಯ್ಟ್ ಏನು ಮನಿಂದ ತೊಗೊಂಡು ಬರ್ತೀರಿ ಇಲ್ಲ ಹೌದಲ್ಲೋ ಅಂದಮೇಲೆ ಆನ್ಸರ್ ಯಾವುದಾಗಾದರೆ ಆನ್ಸರ್ ಶುಡ್ ಬಿ ಬಿ ಹೌದಾ ಯಾಕಂದರೆ ಯಾವುದು ಎಕ್ಸೆಸ್ ಅಂತ ಗೊತ್ತಾಗ್ಬಿಟ್ಟು ಆನ್ಸರ್ಸ್ ರೆಡಿ ಸಿ ಮ್ಯಾಗ್ನೀಷಿಯಂ ಎಕ್ಸಸ್ ಅಂತ ಯಾಕೆ ಬರದೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಇದು ಟೂ ಇಸ್ಟು ತ್ರೀ ರಿಯಾಕ್ಷನ್ ತರ್ಟಿ ಟು ಇಸ್ಟು ಫೋರ್ಟಿ ಏಟ್ ಇದೆ ಸೊ ಟೂ ಇಷ್ಟು ತ್ರೀ ಅಂದರೆ ಇದು ಟೂ ಟೈಮ್ಸ್ ಇದೆ ಯಾವುದ್ರ ಟೂ ಟೈಮ್ಸ್ ಆಗಿ ಪಾಯಿಂಟ್ ಒನ್ ಫೋರ್ ಇನ್ ಟೂ ಟೈಮ್ಸ್ ಟೈಮ್ ಹೌದು ಆಫ್ ಮಾಡಿ ಪಾಯಿಂಟ್ ಒನ್ ಫೋರ್ ಟೂ ಟೈಮ್ಸ್ ಇದಾದರೆ ಪಾಯಿಂಟ್ ಒನ್ ಫೋರ್ ತ್ರೀ ಟೈಮ್ಸ್ ಇದು ಬರಬೇಕು ಅಂತ ಫೋರ್ಟಿ ಟು ಗ್ರಾಮ್ ಬರಬೇಕು ಒನ್ ಗ್ರಾಮ್ ಕೊಟ್ಟಿದ್ದಾರೆ ಒನ್ ಮೈನಸ್ ಪಾಯಿಂಟ್ ಫೋರ್ ಟೂ ಇಸ್ ಪಾಯಿಂಟ್ ಫೈಟ್ ಓದಲು ಸೊ ಆನ್ಸರ್ ಫಾರ್ ದಿಸ್ ಕ್ಷೇನ್ ಇಸ್ ದೆಸ್ ನೋಡಿ ಬಹಳ ಸಿಂಪಲ್ಲು ಬಟ್ ಮಾಡೋದು ಗೊತ್ತಿರಬೇಕಷ್ಟೇ ನೆಕ್ಸ್ಟ್ ನೋಡಿ ಕೆ ಸಿ ಟು ತೌಸಂಡ್ ಸೆವೆಂಟೀನ್ ಕೇಳಿರುವಂತ ಕ್ವಶನ್ ಕ್ವಶನ್ ಇಸ್ ತ್ರೀ ಪಾಯಿಂಟ್ ಜೀರೋ ಒನ್ ಇನ್ ಟೆನ್ ಟು ಟ್ವೆಂಟ ಮಾುಲ್ ರಿಮೂವ್ ಫ್ರಮ್ ನೈಂಟಿ ಏಟ್ ಮಿಲಿಗ್ರಾಮ್ ಎಸ್ ಟು ಎಸ್ ಫೋರ್ ನಂಬರ್ ಆಫ್ ಮೋಲ್ಸ್ ಆಫ್ ಎಸ್ ಟು ಎಸ್ ಫೋರ್ ಫೆಫ್ಟ್ ಸಿ ನಂಬರ್ ಆಫ್ ಮೋಲ್ಸ್ ಕೇಳಿದರೆ ಪಾರ್ಟಿಕಲ್ಸ್ ಕೊಟ್ಟಿದ್ದಾರೆ ಅಂದರೆ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಇದರಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಹೌ ಮೆನಿ ಪಾರ್ಟಿಕಲ್ಸ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ದಟ್ ಇಸ್ ಅ ರೋಡ್ ಮ್ಯಾಪ್ ಇದು ಗೊತ್ತಾದ ಮೇಲೆ ದೀಸ್ ಪಾರ್ಟಿಕಲ್ ಮೈನಸ್ ಹೌ ಮೆನಿ ಹೌ ಮೆನಿ ಮಾಡಬೇಕು ಅಥವಾ ಈ ಹೌ ಮೆನಿದಲ್ಲಿ ಇದನ್ನು ಮೈನಸ್ ಮಾಡಿ ರೈಟ್ ಹೌ ಇದರಲ್ಲಿ ಇದನ್ನ ಮೈನಸ್ ಮಾಡಿ ಯಾಕಂದ್ರೆ ಇದನ್ನ ರಿಮೋಡ್ ಅಂತ ಕೇಳಿದ್ದಾರೆ ಅಷ್ಟು ಮೇಲೆ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಆವಾಗ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಫಾರ್ಮುಲಾ ಮೋಲ್ ಇಸ್ ಈಕ್ವಲ್ ಟು ಆ ಪಾರ್ಟಿಕಲ್ ನ ಇಲ್ಲಿ ಹಾಕಿ ಸಿಕ್ಸ್ ಇಂಟು ಫೋರ್ ಟ್ವೆಂಟಿ ತ್ರೀ ಅನ್ನ ಹಾಕಿ ಈಗ ಕರೆಕ್ಟಾಗಿ ನೋಡ್ತಾ ಹೋಗಿ ನೋಡಿ ನಮ್ಗೆ ಏನು ಗೊತ್ತಿದೆ ಎಸ್ ಟು ಎಸ್ ಮಾಲಿಕ್ಲರ್ ಮಾಸ್ ಎಷ್ಟು ಎಚ್ ಟು ಅಂದರೆ ಎಚ್ ಟು ಎಸ್ ಅಂತಂದ್ರೆ ರಿಮೆಂಬರ್ ತರ್ಟಿ ಟು ಅವ್ರು ಕೊಟ್ಟಿರೋದಿಲ್ಲ ನಿಮ್ಗೆ ಗೊತ್ತಿರಬೇಕು ಆಕ್ಸಿಜನ್ ಫೋರ್ ಅಂದ್ರೆ ಸಿಕ್ಸ್ಟಿ ಫೋರ್ ಹೋದ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ನಾವು ಕನ್ನಡ ಮೀಡಿಯಮ್ ರೈಟ್ ಸೊ ಟೋಟಲ್ ಬಂದುಬಿಟ್ಟು ನೈಂಟಿ ಏಟ್ ನೈಂಟಿ ಏಯ್ಟ್ ಗ್ರಾಮ್ ಅಂತಂದರೆ ಸಿಕ್ಸ್ ಇಂಟು ಟೆನ್ ಟು ದ ಪವರ್ ಟ್ವೆಂಟಿ ತ್ರೀ ಹೌದಾ ನೈಂಟಿ ಏಯ್ಟ್ ಎಮ್ ಜಿ ಅಂತಂದರೆ ಎಷ್ಟು ಹಾಗಾದರೆ ಎಮ್ ಜಿ ಅಂದರೆ ಗ್ರಾಮನ್ನು ಎಮ್ ಜಿ ಜಿಯನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಿ ಐ ವಿಲ್ ರೈಟ್ ನೈಂಟಿ ಏಯ್ಟ್ ಇನ್ ಟೆಂಟು ದ ಪವರ್ ಮೈನಸ್ ತ್ರೀ ಗ್ರಾಮ್ ಹೌದಾ ನೈಂಟಿ ಏಟ್ ಗ್ರಾಮಲ್ಲಿ ಇಷ್ಟ ಆದರೆ ನೈಂಟಿ ಏಟ್ ಇನ್ ಟೆನ್ ಪವರ್ ಮೈನಸ್ ತ್ರೀ ಗ್ರಾಮದಲ್ಲಿ ಎಷ್ಟು ಅಂತ ನೋಡಿದರೆ ಸೊ ಗಿವ್ ರೈಸ್ಟ್ ನೈಂಟಿ ಏಯ್ಟ್ ನೈಂಟಿ ಏಟ್ ಇಲ್ಲೇ ಕ್ಯಾನ್ಸಲ್ ಆಗಿಬಿಡ್ತು ಟ್ವೆಂಟಿ ತ್ರೀಯಲ್ಲಿ ಮೈನಸ್ ತ್ರೀಯನ್ನು ಮಾಡಿ ಸೊ ದ್ಯಾಟ್ ಟ್ವೆಂಟಿ ಬಂತು ಅಂದರೆ ಆನ್ಸರ್ ಈ ಸಿಕ್ಸ್ ಇಂಟು ಟೆನ್ ಟು ದ ಪವರ್ ಟ್ವೆಂಟಿ ಬಂತು ಹೌದಾ ಈಗ ಇದರಿಂದ ಇಷ್ಟು ಪಾರ್ಟಿಕಲ್ ರಿಮೂವ್ ಮಾಡಿ ಅಂತ ಹೇಳ್ತಾರೆ ಅಂದರೆ ದಿಸ್ ಮೈನಸ್ ತ್ರೀ ಇಂಟು ಟೆನ್ ಟು ದ ಪವರ್ ಟ್ವೆಂಟಿ ಮಾಡಿ ಸೊ ದಿಸ್ ಮೈನಸ್ ತ್ರೀ ಇಂಟು ಪವರ್ ಟ್ವೆಂಟಿ ಮಾಡಿದಾಗ ನಿಮ್ಮ ಹತ್ರ ಉಳಿದಿದ್ದು ಹಾಗಾದರೆ ತ್ರೀ ಇಂಟು ಟೆನ್ ಟು ದ ಪವರ್ ಟ್ವೆಂಟಿ ಓದಲು ಸಿಂಪಲ್ ತ್ರೀ ಇಂಟು ಟೆನ್ ಟು ಪವರ್ ಟ್ವೆಂಟಿ ಓದಲು ಈಗ ನೋಡಿ ಸೊ ಸಿಕ್ಸ್ ಒನ್ ಜ ಸಿಕ್ಸ್ ಫೈ ಅಂತಂದರೆ ತ್ರೀ ಒನ್ ತ್ರೀ ಟು ದ ಸಿಕ್ಸ್ ಒನ್ ಬೈ ಟು ಅಂತಂದರೆ ಪಾಯಿಂಟ್ ಫೈವ್ ಇಂಟು ಟೆನ್ ಟು ದ ಪವರ್ ಟ್ವೆಂಟಿ ತ್ರೀ ಮೇಲ್ಗಡೆ ಹೋದ ಮೈನಸ್ ಟ್ವೆಂಟಿ ತ್ರೀ ಟೆನ್ ಟು ದ ಪವರ್ ಮೈನಸ್ ತ್ರೀ ಅಂದರೆ ಆನ್ಸರ್ ಫಾರ್ ದಿಸ್ ಈಸ್ ಬಿ ಹೌದಾ ಕರೆಕ್ಟಾ ಬಿ ಇಸ್ ದ ಆನ್ಸರ್ ಸಿಂಪಲ್ ಇದೆ ಹೌದಾ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅರ್ಥ ಮಾಡಿಕೊಂಡ್ರೆ ಅರ್ಧ ಕೆಲಸ ಮುಗಿದಾಗೆ ರೈಟ್ ಸೊ ನೆಕ್ಸ್ಟ್ ನೋಡಿ ಏನು ಆರ್ಗ್ಯಾನಿಕ್ ಕಂಪೌಂಡ್ ಕಂಟೈನ್ ಕಾರ್ಬನ್ ಹೈಡ್ರೋಜನ್ ನೈಟ್ರೋಜನ್ ಭಾಳ ಸಿಂಪಲ್ ನೋಡಿ ಕಾರ್ಬನ್ ಹೈಡ್ರೋಜನ್ ನೈಟ್ರೋಜನ್ ಇದರಲ್ಲಿ ಹೇಗೆ ಸಾಲ್ವ್ ಮಾಡ್ತೀವಿ ಅಂತಂದರೆ ಕಾರ್ಬನ್ ಟು ಹೈಡ್ರೋಜನ್ ಟು ನೈಟ್ರೋಜನ್ ಕಾರ್ಬನ್ ಫೋರ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಈಸ್ಟು ತರ್ಟೀನ್ ಪಾಯಿಂಟ್ ತ್ರೀ ತ್ರೀ ಈಸ್ ಟು ಫೋರ್ಟಿ ಸಿಕ್ಸ್ ಸಿಕ್ಸ್ ಸೆವೆನ್ ಸೊ ಇದು ಮಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನಾವೀಗ ಇದನ್ನ ಮೋಲ್ ಕ್ಯಾಲ್ಕುಲೇಟ್ ಮಾಡಬೇಕು ಮೋಲ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನ್ ಮಾಡ್ತೀವಿ ಮಾಸ್ ಬೈ ಮೋಲಾರ್ ಮಾಸ್ ಮಾಸ್ ಬೈ ಮೋಲಾರ್ ಮಾಸ್ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಲೈಕ್ ದಿಸ್ ಡಿವೈಡೆಡ್ ಬೈ ಟ್ವೆಲ್ ಇಯರ್ ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ಫೋರ್ಟೀನ್ ಆನ್ಸರ್ ಎಷ್ಟು ಬರ್ತದೆ ಹಾಗಾದ್ರೆ ಈಗ ಸೊ ಆನ್ಸರ್ ಬಂದ್ಬಿಟ್ಟು ರಿಮೆಂಬರ್ ಇಸ್ ಈಕ್ವಲ್ ಟು ಟ್ವೆಲ್ ತ್ರೀಸ್ ತರ್ಟಿ ಸಿಕ್ಸ್ ಹೌದಾ ತ್ರೀ ಪಾಯಿಂಟ್ ಸೊ ತ್ರೀ ತ್ರೀ ಬಂತು ನೋಡಿ ಆನ್ಸರು ಇದರಲ್ಲಿ ತರ್ಟೀನ್ ಪಾಯಿಂಟ್ ತ್ರೀ ತ್ರೀ ಆಸ್ ಇಟ್ ಈಸ್ ಬರ್ತದೆ ಇದರಲ್ಲಿ ರಿಮೆಂಬರ್ ಒನ್ಸ್ ಅಗೇನ್ ಫೋರ್ಟೀನ್ ತ್ರೀಸ್ ಆಫ್ ಫೋರ್ಟಿ ಟು ಸೊ ದಟ್ ತ್ರೀ ಪಾಯಿಂಟ್ ತ್ರೀ ತ್ರೀ ಬರ್ತದೆ ಈಗ ಇದು ಮೋಲ್ ಇದು ಮೋಲ್ ರಿಮೆಂಬರ್ ಮೋಲ್ ರೇಷಿಯೋ ಕ್ಯಾಲ್ಕುಲೇಟ್ ಈಗ ನಾವು ಮೋಲ್ ರೇಷಿಯೋ ಹ್ಯಾಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಸಿಂಪಲ್ ಸೊ ಲೆಸ್ ಮೋಲ್ ಡಿವೈಡೆಡ್ ಬೈ ಲೆಸ್ ಮೋಲ್ ಲೆಸ್ ಮೋಲ್ ಅಂದರೆ ಈ ಮೋಲ್ ತ್ರೀ ಪಾಯಿಂಟ್ ತ್ರೀ ತ್ರೀ

ಅಂದರೆ ಆನ್ಸರ್ ಏನು ಸಿ ಎಚ್ ಫೋರ್ ಎನ್ ಎಸ್ ಇದೆ ಆನ್ಸರ್ ಇಲ್ಲಿದೆ ಸಿ ಸಿ ಶುಡ್ ವಿ ದ ಆನ್ಸರ್ ಫಾರ್ ದಿಸ್ ಭಾಳ ಸಿಂಪಲ್ ಕೆಮಿಸ್ಟ್ರಿ ಇಸ್ ವೆರಿ ಸಿಂಪಲ್ ಯು ಕ್ಯಾನ್ ಸ್ಕೋರ್ ಬಟ್ ಪ್ರಾಕ್ಟೀಸ್ ಬೇಕು ಸೊ ರಿಮೆಂಬರ್ ವೆರಿ ಸಿಂಪಲ್ ಕ್ವಶನ್ ನೆಕ್ಸ್ಟ್ ಅಮೌಂಟ್ ಆಫ್ ಡೈಆಕ್ಸಿಜನ್ ಕಂಟೇನ್ಸ್ ಒನ್ ಪಾಯಿಂಟ್ ಏಟ್ ಇಂಟು ಟೆನ್ ಟು ದ ಪವರ್ ಟ್ವೆಂಟಿ ಟು ಮಾಲಿಕ್ಯೂಲ್ಸ್ ಅಂತ ಇದೆ ಸೊ ಇಲ್ಲಿ ನೋಡಿ ಅಮೌಂಟ್ ಆಫ್ ಆಕ್ಸಿಜನ್ ಕಂಟೇನ್ಸ್ ದಿಸ್ ಅಂತ ಕೇಳಿದ್ದಾರೆ ನೋಡಿ ನಮಗೇನು ಗೊತ್ತಿದೆ ಸಿಕ್ಸ್ ಇಂಟು ಟೆನ್ ಟು ದ ಪವರ್ ಟ್ವೆಂಟಿ ತ್ರೀ

ಸಿಂಪ್ಲಿಫಿಕೇಶನ್ಗೆ ನಾವು ಭಾಳ ಟೈಮ್ ತಗೋಬಾರ್ದು ಭಾಳ ಸಿಂಪಲ್ ಆಗಿ ಮಾಡಬೇಕು ಸಿಕ್ಸ್ ಒನ್ಝಾ ಸಿಕ್ಸ್ ಪಾಯಿಂಟ್ ತ್ರೀಝಾ ಹೌದಾ ಪಾಯಿಂಟ್ ತ್ರೀಝಾ ರೈಟ್ ಟ್ವೆಂಟಿ ತ್ರೀ ಇರೋದು ಇಲ್ಲಿ ಮೈನಸ್ ಟ್ವೆಂಟಿ ತ್ರೀ ಆಗ್ತದೆ ಆವಾಗ ನಮಗಿದು ಉಳಿದಿರೋದು ಟೆನ್ಟು ದ ಪವರ್ ಮೈನಸ್ ಒನ್ ಟೆನ್ ಟು ದ ಪವರ್ ಮೈನಸ್ ಒನ್ ಅಂದರೆ ಈ ತರ್ಟಿ ಟೂ ಅನ್ನು ನಾನು ತ್ರೀ ಪಾಯಿಂಟ್ ಟು ಅಂತ ಟೆನ್ ಟು ಪವರ್ ಮೈನಸ್ ಒನ್ ಇದೆ ಆ ತರ್ಟಿ ಟು ಅನ್ನ ತ್ರೀ ಪಾಯಿಂಟ್ ಟು ಅಂತ ಬರಿಬಹುದ ಸೊ ತ್ರೀ ಪಾಯಿಂಟ್ ಟು ಇಂಟು ತ್ರೀ ಎಷ್ಟಾಯಿತು ತ್ರೀ ತ್ರೀಸ ನೈನ್ ಝೀರೋ ಪಾಯಿಂಟ್ ನೈನ್ ಹೌದಾ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಜೀರೋ ಶುಡ್ ಝೀರೋ ದ ಆನ್ಸರ್

ಹೌ ಟು ಸಾಲ್ವ್ ಜಸ್ಟ್ ಇಮ್ಯಾಜಿನ್ ಫಸ್ಟ್ ರಿಯಾಕ್ಷನ್ ನೋಡಿ ರಿಯಾಕ್ಷನ್ ನೋಡಿ ಎಸ್ ಟು ಸಿ ಟು ಓ ಫೋರ್ ಇಸ್ ಆಕ್ಸಾಲಿಕ್ ಗೊತ್ತಿರಬೇಕು ಅದು ರಿಯಾಕ್ಷನ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಓಕೆ ಯು ಆರ್ ಗೋಯಿಂಗ್ ಟು ಗೆಟ್ ನ್ಯೂಟ್ರಲೈಝೇಷನ್ ಆಗ್ತದೆ ಅಂತಂದರೆ ಸಾಲ್ಟ್ ಫಾರ್ಮ್ ಆಗ್ತದೆ ಎಚ್ ಬದಲಿಗೆ ಎನ್ ಎ ಟು ಸಿ ಟು ಓ ಫೋರ್ ಫಾರ್ಮ್ ಆಗ್ತದೆ ಪ್ಲಸ್ ರಿಮೆಂಬರ್ ಎಚ್ ಟು ಯು ಆರ್ ಗೋಯಿಂಗ್ ಟು ಗೆಟ್ ಎಚ್ ಟು ಯು ಆರ್ ಗೋಯಿಂಗ್ ಟು ಗೆಟ್ ಸೊ ಅಂದರೆ ಇದು ಟು ಎನ್ ಎ ಓ ಎಚ್ ಆಗ್ತದೆ ಇದು ಟು ಎಚ್ ಟು ಓ ಆಗ್ತದೆ ಅಂದರೆ ಈ ರಿಯಾಕ್ಷನ್ ಏನು ಅಂತಂದರೆ ಒನ್ ಈಸ್ ಟು ಟು ಅಂತ ಅರ್ಥ ಒನ್ ಇಷ್ಟು ಟು ಅಂತ ರಿಯಾಕ್ಷನ್ ಅರ್ಥ ಮಾಡ್ಕೊಳ್ಳಿ ಈಗ ಮೊಲಾರಿಟಿ ನಮಗೆ ಬೇಕು ಮೊಲಾರಿಟಿ ಬೇಕಂದ್ರೆ ಏನು ಮೊಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್ ಹೌದಾ ಈಗ ನಂಬರ್ ಆಫ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಕ್ಸಾಲಿಕ್ ಎಸಿಡ್ ನ್ಯೂಟ್ರಲೈಸ್ಡ್ ಬೈ ದಿಸ್ ಅಂತ ಕೊಟ್ಟಿದ್ದಾರೆ ನ್ಯೂಟ್ರಲೈಸೇಷನ್ ಆಗಿಬಿಡ್ತದೆ ಇನ್ನು ವಾಲ್ಯೂಮ್ ಅಂತ ಬಂದಾಗ ಇಲ್ಲಿ ಆಕ್ಸಾಲಿಕ್ ಎಸಿಡಿನ ವಾಲ್ಯೂಮ್ ಕೊಟ್ಟಿದ್ದಾರೆ ಅದಕ್ಕಾಗಿ ಏನು ಮಾಡೋಣಂತೆ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಾಲಿಕ್ ಎಸಿಡೆ ತೊಗೊಳ್ಳೋಣಂತೆ ಯಾಕಂದರೆ ಬೇರೆ ಯಾವುದೇ ಯೂನಿಟ್ ಅನ್ನೋರು ಕೊಟ್ಟಿಲ್ಲ ಅಮೌಂಟನ್ನು ಅವ್ರು ಕೊಟ್ಟಿಲ್ಲ ಅದಕ್ಕೆ ವಾಲ್ಯೂಮ್ ಇನ್ ಲೀಟರ್ ನಮಗೆ ಟ್ವೆಂಟಿ ಫೈವ್ ಸಿ ಎಮ್ ಕ್ಯೂಬ್ ಇದೆ ಜಸ್ಟ್ ಟೇಕ್ ಇಟ್ ಆಸ್ ಟ್ವೆಂಟಿ ಫೈವ್ ಇಂಟು ಟೆನ್ ಟು ದ ಪವರ್ ಮೈನಸ್ ತ್ರೀ ಲೀಟರ್ ಓಕೆ ಅಂದ್ರೆ ಅದನ್ನ ಲೀಟರ್ ಕನ್ವರ್ಟ್ ಮಾಡಿ ಟ್ವೆಂಟಿ ಫೈವ್ ಸಿ ಎಮ್ ಕ್ಯೂಬ್ ಅನ್ನು ಸೊ ಟ್ವೆಂಟಿ ಫೈವ್ ಹ್ಯಾಂಗೆ ತೊಗೊಂಡ್ರಿ ಸೊ ಹ್ಯಾಂಗೆ ತಗೊಂಡ್ವಿ ಅಂತಂದರೆ ಇಡೀ ಇದ್ರೊಳಗೆ ಕೊಟ್ಟಿರೋ ವಾಲ್ಯೂಮ್ ಅದು ಒಂದೇ ಓಕೆ ಆ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಬೇಕಾದ್ರೆ ಸೋಡಿಯಂ ಹೈಡ್ರೋಕ್ಸೈಡನ್ನು ಸಾಲಿಡ್ ಆ್ಯಡ್ ಮಾಡಿದ್ದಾರೆ ಸಾಲಿಡ್ ಇನ್ ಲಿಕ್ವಿಡ್ ಟೈಪ್ ಆಫ್ ಸೊಲ್ಯೂಷನ್ ನಾವು ಕನ್ಸಿಡರ್ ಅಂದ್ರೆ ವೇಟ್ ಬೈ ವಾಲ್ಯೂಮ್ ಅನ್ನು ಕನ್ಸಿಡರ್ ಮಾಡಿದಾಗ ಸೊ ವಾಲ್ಯೂಮ್ ಆಫ್ ದ ಸೊಲ್ಯೂಟ್ ಈಸ್ ನಥಿಂಗ್ ಬಟ್ ಅಥವಾ ಸಾಲ್ವೆಂಟ್ ಇಸ್ ನಥಿಂಗ್ ಬಟ್ ಸೊಲ್ಯೂಷನ್ ವಾಲ್ಯೂಮ್ ಸೊ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಮೈನಸ್ ತ್ರೀ ಲೀಟರ್ ತಗೊಂಡೆ ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಹೇಗೆ ಅಂದರೆ ನೋಡಿ ನನಗೆ ಇದನ್ನು ಕೊಟ್ಟಿದ್ದಾರೆ ಇದರಿಂದ ನಾನು ಇದರ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದಾ ಮಾಸ್ ಡಿವೈಡೆಡ್ ಬೈ ಮೂರ್ ಮಾಸ್ ರೈಟ್ ಅದರ ಮೂಲ್ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ರಿಮೆಂಬರ್ ದಟ್ ಹಾಫ್ ಆಫ್ ದಟ್ ಈಸ್ ದಿಸ್ ಹೌದಾ ನೋಡಿ ಎನ್ ಎಲ್ಕುಲೇಟ್ ಮಾಡಿ ಮೋಲ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಝೀರೋ ಪಾಯಿಂಟ್ ಜೀರೋ ಸಿಕ್ಸ್ ಫೋರ್ ಡಿವೈಡೆಡ್ ಬೈ ಫೋರ್ಟಿ ಅಂತ ತಗೋತೀನಿ ನಾನು ಫೋರ್ಟಿ ಅಂತ ತಗೋತೀನಿ ತಗೋಬೋದಾ ನೋಡಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಫೋರ್ ಇಸ್ ಅ ಮಾಸ್ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಸೊ ಐ ವಿಲ್ ಟೇಕ್ ಫೋರ್ಟಿ ನೋಡಿ ಇದ್ರಲ್ಲಿ ಏನೋ ರಿಲೇಷನ್ಶಿಪ್ ಇದೆ ಹೌದಾ ಫೋರ್ ಒನ್ಝ ಫೋರ್ ಸಿಕ್ಸ್ಟೀನ್ಝ ಹದಿನಾರು ನಾಲ್ಕಲೆ ಅರವತ್ನಾಲ್ಕು ರೈಟ್ ಫೋರ್ ಸಿಕ್ಸ್ಟೀನ್ಝ ಇದೆ ಅಂದರೆ ದಿಸ್ ಸೆಕೆಂಡ್ ರೈಟ್ ಲೈಕ್ ದಿಸ್ ನೋಡಿ ಸಿಕ್ಸ್ಟೀನ್ ಇಂಟು ಇಲ್ಲಿ ಫೋರ್ ಬರದೇನಂದ್ರೆ ಒಂದು ಡಿಸಿಮಲ್ ಪಾಯಿಂಟ್ ಹಿಂದೆ ಹಿಂದೆ ತೊಗೊಂಡಿದ್ದೀನಿ ಇಲ್ಲಿ ಹಿಂದೆ ತಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಟೆನ್ ಟು ದ ಪವರ್ ಮೈನಸ್ ಟೆನ್ ಟು ದ ಪವರ್ ಮೈನಸ್ ಒನ್ ಬರೆದಿದ್ದೀನಿ ಸಾರಿ ಟೆನ್ ಟು ಪವರ್ ಒನ್ ಬರೀಬೇಕು ಹೌದಾ ಇಲ್ಲಿ ಟು ದ ಪವರ್ ಒನ್ ಅನ್ನು ಬರೆದಿದ್ದೀನಿ ನೆಕ್ಸ್ಟ್ ಏನು ಮಾಡಿದೆ ಇಲ್ಲಿ ಇದನ್ನು ನಾನು ಸಿಕ್ಸ್ಟಿ ಫೋರ್ ತೊಗೊಂಡಿದ್ದೀನಿ ಅಂತಂದರೆ ಐ ಹ್ಯಾವ್ ಟೇಕನ್ ತ್ರೀ ಡೆಸಿಮಲ್ ಪಾಯಿಂಟ್ ಇಯರ್ ತ್ರೀ ಡೆಸಿಮಲ್ ಪಾಯಿಂಟ್ ಅಂದರೆ ಇನ್ ಟು ಟೆನ್ ಟು ದ ಪವರ್ ಮೈನಸ್ ತ್ರೀ ಬರೆದಿದ್ದೀನಿ ಕರೆಕ್ಟ್ ಮೂರು ಡೆಸಲ್ ಪಾಯಿಂಟ್ ಮುಂದೆ ತೊಗೊಂಡೋಗಿದ್ದೀನಿ ಅಂತ ಟೆನ್ಟು ದ ಪವರ್ ಮೈನಸ್ ಅಲ್ಲಿ ಬರ್ತದೆ ಮೈನಸ್ ತ್ರೀ ಇದು ಪ್ಲಸ್ ಒನ್ ಮೇಲ್ಗಡೆ ಹೋಗಿ ಮೈನಸ್ ಒನ್ ಆಯಿತು ಅಂದರೆ ಐ ಕ್ಯಾನ್ ರೈಟ್ ಟೆನ್ ಟು ಪವರ್ ಮೈನಸ್ ಫೋರ್ ರೈಟ್ ಅಂದರೆ ದಿಸ್ ಮೋಲ್ ಮೂಸ್ ಸಿಕ್ಸ್ಟೀನ್ ಇಂಟು ಟೆನ್ ಟು ದ ಪವರ್ ಮೈನಸ್ ಫೋರ್ ಆದರೆ ಇದರ ಹಾಫ್ ಆಫ್ ದಟ್ ಸಿಕ್ಸ್ಟೀನ್ ಬೈ ಟೂ ಇಂಟು ಟೆನ್ ಟು ದ ಪವರ್ ಮೈನಸ್ ಫೋರ್ ಯಾಕಂದರೆ ಟೂ ಈಸ್ ಟು ಒನ್ ಇದು ಟೂ ಇದ್ರೆ ಇದು ಒನ್ ಆಗ್ತದೆ ಅಂದರೆ ಇಲ್ಲಿ ಐ ಕ್ಯಾನ್ ರೈಟ್ ಇಟ್ ಆಸ್ ಏಟ್ ಇಂಟು ಟೆನ್ ಟು ದ ಪವರ್ ಮೈನಸ್ ಫೋರ್ ಬರಿಬೋದಾ ಏಟ್ ಇಂಟು ಇಂಟು ಮೈನಸ್ ಫೋರ್ ರೈಟ್ ಸೊ ಈಗ ಸಿಂಪ್ಲಿಫೈ ಮಾಡಿ ರೈಟ್ ಸಿಂಪ್ಲಿಫೈ ಮಾಡಿ ಏಟಿನ್ ಟೆನ್ ಫೋರ್ ಮೈನಸ್ ಫೋರ್ ಟ್ವೆಂಟಿ ಫೈ ಟೆನ್ ಟ್ವೆಂಟಿ ಫೋರ್ ಮೈನಸ್ ತ್ರೀ ಇದೆ ಏಟ್ ಬೈ ಟ್ವೆಂಟಿ ಫೈ ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಲೈಕ್ ದಿಸ್ ನೋಡ್ತಾ ಹೋಗಿ ಸೊ ಇಲ್ಲಿ ಇನ್ ಟು ಟೆನ್ ಟು ದ ಪವರ್ ನೋಡಿ ಇದನ್ನು ನಾನು ಏಟಿ ಮಾಡ್ತೀನಿ ಇದನ್ನು ನಾನು ಏಟಿ ಮಾಡಿದೆ ಅಂತಂದರೆ ಮೈನಸ್ ಫೋರ್ ಇರೋದು ಏನಾಗ್ತದೆ ಸೊ ಏಟಿ ಐ ಹವ್ ಡನ್ ಮೀನ್ಸ್ ಮೈನಸ್ ಫೈವ್ ಆಯ್ತಿದ್ದು ಇದು ಇದು ಮೈನಸ್ ಫೈವ್ ಇದು ಪ್ಲಸ್ ತ್ರೀ ನಮ್ಮ ತ್ರೀ ನೋಡಿದ ಹಾಗಾದರೆ ಮೈನಸ್ ಫೈವ್ ಪ್ಲಸ್ ತ್ರೀ ಅಂತಂದರೆ రైట్ మైనస్ టూ ఉళితీ సో ట్వంటు ఫోర్ మైస్ టూ బి కరెక్టా ఈ ట్వంటీ ఫైవ్ ఒన్ జా ట్వంటీ ఫైవ్ త్రీ జా సెవెంటీ ఫైవ్ సెవెంటీ ఫైవ్ అందరై ఉ ఫిఫ్టీ ట్వంటీ ఫైవ్ టూ ముందు నోడో అంత ఆశ్యకైనా ఆన్స్ షుడ్ బి జో పై జీరో త్రీ టు సిల్ తర్టీ టూ బింది ఇల్ జోర పైరో త్రీ టూ బిందోబడి యాకంటే ట్వంటీ ఫైవ్ ఓకే త్రీ పాయింట్ టూ మైనస్ టూ ఆన్సర్ అదే